ಹೈಬ್ರಿಡ್ ಹಳದಿಗೂಡ ಅನ್ನೋದು ಇವ್ರು ಮುಟ್ಟಲ್ಲ ಈ ಕಡೆ ಎಲ್ಲ ಬೈ ವೋಲ್ಟ್. ಹಳದಿಗೂಡ ಅನ್ನೋದು 25 ವರ್ಷ ಆಯ್ತು ಈ ಊರು ಊರೇನೇನೆ ಎಲ್ಲ ಬೈ ವೋಲ್ಟೇನ್ ಕನ್ವರ್ಟ್ ಆಗಿದೆ. ಮತ್ತೆ ಇಲ್ಲಿ ಯಾವ್ದು ನಮ್ ತರ ತೋಟಗಳು ಹತ್ರದಲ್ಲಿ ನಾಟಿ ಮಾಡೋ ಯಾವ ಇಲ್ಲ, ಎಲ್ಲ ವೈರಲ್ ಸ್ಪೇಸ್. ಒಂದ್ ಸ್ವಲ್ಪ ತೋಟದಲ್ಲಿ ಓಡಾಡ್ಕೊಂಡು ಬನ್ರಿ ಈ ಕಡೆ ತೋಟದಲ್ಲಿ. ಇವರು ರಮೇಶ್ ಅಂತ ಹೇಳ್ಬಿಟ್ಟು ಇವರು ನೋಡಿ ಒಂದು ಬೆಳೆ ಸುಮಾರು 10-11 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಫ್ಯಾಕ್ಟ್ರಿ ಟೈಪ್ ಮಾಡ್ತಾರೆ. ಇವ್ರದೇ ಒಂದು 24 ಎಕರೆ ಜಮೀನ್ ಇದೆ ಬರೀ ರೈಸ್ ರೇಷ್ಮೆ. ಅದು ಬಿಟ್ಟು ಬೇರೆ ಯೋಚನೆ ಮಾಡಲ್ಲ ನೋಡಿ ಅವ್ರು ಹೆಂಗೆ ಸಿಂಪಲ್ ಆಗಿ ಹಂಗೆ ಅವ್ರೆ. ಈಗ ಅವರು ನಿಮ್ಮನ್ನು ಉದ್ದೇಶಿಸಿ ಒಂದು 10-15 ನಿಮಿಷ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಒಂದು ಇನ್ಸ್ಪಿರೇಷನ್ ಅಷ್ಟೇ, ನಾವೆಲ್ಲ ರೇಷ್ಮೆ ಬೆಳೆಗಾರರಾಗಿ ಕೇಳ್ಕೋಬೇಕು. ಅದು ಇಲ್ಲಿ ಇರೋದೆಲ್ಲ ದೊಡ್ಡ ದೊಡ್ಡವರೇನೆ, ನಾವು ಯಾರು ಇಲ್ಲ ದೊಡ್ಡವರು. 100-125 ಮೊಟ್ಟೆ ಅವರು ನಮ್ಗೆ ಸಾಕು. ಆದ್ರೂ ನೋಡ್ಬೇಕು ಇಂಥದನ್ನು, ಒಂದು ಚಿಕ್ಕಾರು ದೊಡ್ಡ ಕಾರು ವ್ಯತ್ಯಾಸಗಳಿದೆಯಲ್ಲ ಕೇಳಿಸ್ಕೊಳ್ಳಿ. ಸಾಕು 100 ಮೊಟ್ಟೆ ಮಾಡೋನಿದ್ರೆ ಕೂಡ 100 ಮೊಟ್ಟೆಗೆ ಎಷ್ಟು ಬರುತ್ತೆ? ಒಂದು ಇಬ್ರು ಇದ್ದಂಗೆ, ಇಬ್ರು ಕೆಳ ಇಂಜಿನಿಯರ್ ಇದ್ದಂಗೆ 100 ಮೊಟ್ಟೆ ಮಾಡಿದ್ರೆ ಆತರ ಲೆಕ್ಕ ಮಾಡ್ಕೊಳ್ಳಿ. ನಮ್ದು 25 ಎಕರೆ ಐತೆ, 25 ಎಕರೆಗೆ ತಿಂಗಳಿಗೆ 2000 ಮೊಟ್ಟೆ ಮಾಡ್ತೀವಿ ಪ್ರತಿ ತಿಂಗಳು. 100 ಮೊಟ್ಟೆ ಮಾಡಿದ್ರು ನಮ್ಗೆ ಸರಾಸರಿ ಬೇಕು, ಅವರೇಜ್ ಬೇಕು. ವರ್ಷಕ್ಕೆ ಎಷ್ಟು ಮಾಡ್ತೀವಿ ನೀವು? 1 ಎಕರೆನೆ 25 ಎಕರೆ ಬಿಟ್ಬಿಡಿ, 10 ಎಕರೆ ಬಿಟ್ಬಿಡಿ, ಬರೀ 1 ಎಕರೆ ಇದ್ರೂ ನೀವು ವರ್ಷಕ್ಕೆ 5 ಲಕ್ಷ ಮಾಡಬೇಕು. 5 ಲಕ್ಷ ಮಾಡಬೇಕು. 200 ಕೆಜಿ ಗೋಡ್ ಬೆಳೆ ಇದೆ, 5 ಬೆಳೆ ನಮ್ಗೆ 600-700 ರೂಪಾಯಿ ಬೇಡ. 450-500 ರೂಪಾಯಿ ಅಲ್ಲಿ ಲೆಕ್ಕ ಹಾಕಿದ್ರೆ ಕೂಡ ನಮ್ಗೆ 5 ಲಕ್ಷ ಆ ತರ ಲೆಕ್ಕ ಮಾಡ್ಕೊಂಡು ಹೋಗ್ತದೆ. ಅಂದ್ರೆ ವೈಟ್ ಮಾಡೋ ಇದ್ರೆ ನೀವು ಗುಳಿ ಕಡ್ಡಿನೇ ಮಾಡ್ಬೇಕು, 8-3 ಮಾಡ್ಬೇಕು. ಸಾಲ್ ಕಡ್ಡಿಯಲ್ಲಿ ಮಾಡಕ್ ಹೋಗ್ಬೇಡಿ, ಸಾಲ್ ಕಡ್ಡಿಯಲ್ಲಿ ಮಾಡಕ್ ಹೋದ್ರೆ ಹೋಗ್ಬಿಡ್ತದೆ, ಬೇರೆ ಲಾಸ್ಟ್ ಸ್ಟೇಜ್ ಅಲ್ಲಿ ಹೋಗ್ಬಿಡ್ತದೆ. ನೀವು ಮಾಡಕ್ ಹೋಗ್ಬೇಡಿ, ಅದೇ ಸರಿಯಾಗಿ ಬರಲ್ಲ. ನಮ್ ತೋಟ ಎಲ್ಲ ನೋಡ್ರಿ ಯಾವ ತರ ಮಾಡ್ಬೇಕು. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ 100 ಮೊಟ್ಟೆನೆ ಮಾಡಿ ಸರ್. 100 ಮೊಟ್ಟೆ ಮಾಡಿದ್ರೆ 200 ಕೆಜಿ ಮಾಡ್ಬೇಕು, 1 ಎಕರೆಯಲ್ಲಿ 200 ಕೆಜಿ ಗೂಡ್ ಬೆಳಿಬೇಕು. ಆತರ 1 ಎಕರೆ ಇದ್ರೆ ಸರ್ ನೀವು CSR ಬಿಟ್ಟು ಬೇರೆದಕ್ಕೆ ಹೋಗೋದೇ ಇಲ್ಲ. ಒಂದ್ಸಲಿ ಮಾಡ್ಬಿಡ್ರಿ ಆತರ. ಈ ನಮ್ಮ ಕಡೆ ನಮ್ ಇವರು ಇವರೆಲ್ಲ ಮಹಿಳಾ ಮಂಡಳಿಗೆ ಬಂದಿರೋರೆಲ್ಲ ಹೇಳ್ತಿರೋದ್ರಿಂದ ಅದು ನಮ್ಗ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ತಮಿಳ್ನಾಡಲ್ಲಿ ನಮಗಿಂತ ಹೆವಿ ಟೆಂಪರೇಚರ್. ಅವರು ಸಕ್ಸಸ್ ಮಾಡ್ಬಿಟ್ಟಿದ್ದಾರೆ. ಮಧುರೆ ಇಲ್ಲಿಂದ 700 ಕಿಲೋಮೀಟರ್ ಮಧುರೆಯಿಂದ ಇಲ್ಲಿ ನೋಡ್ಕೊಂಡೋಗಿ 20 ಎಕರೆ ಮಾಡೋರು, 8 ಬೆಳೆ ಮಾಡೋರು. ನಾವೇ ಹೋಗಿದ್ದೆ ತೋಟ ಹತ್ರ, 8 ಬೆಳೆಯಿಂದ 1 ಬೆಳೆನೂ ಫೇಲರ್ ಆಗಿಲ್ಲ ಅಷ್ಟು ಟೆಂಪರೇಚರ್ ಅಲ್ಲಿ ಮಧುರೆಯಲ್ಲಿ. ಈಗ ಬರೀ ಮಳೆ, ಒಂದು ವಾರದಿಂದ ಫುಲ್ ಮಳೆ. ನಿನ್ನೆಯಿಂದ ಸ್ಟಾಪ್ ಆಗಿರುತ್ತೆ, ಫೋನ್ ಮಾಡ್ತಾ ಇರ್ತಾರೆ ಅವರು. ಎಲ್ಲ ಬೆಳೆನೂ ಸಕ್ಸಸ್, ಅಷ್ಟು ಟೆಂಪರೇಚರ್ ಇರೋರು ಬೆಳೆ ಮಾಡ್ತಾರೆ. ನಮ್ಗೆ ಯಾಕೆ ಮಾಡಬಾರ್ದು? ನಮ್ದು ಯಾವ ತರ ವಾತಾವರಣ ಅಂದ್ರೆ ತಮಿಳ್ನಾಡು ಈಗ ಆಂಧ್ರ ಹೋಗ್ಬಿಟ್ರೆ ಇನ್ನೂ ಬಿಸಿ. ನಮ್ ಕಡೆ ನಮ್ ಕೋಲಾರ ಚಿಕ್ಕಬಳ್ಳಾಪುರ ಈ ಇರೋ ವಾತಾವರಣ ಇಲ್ಲಿ ಇಲ್ಲ ನಮ್ ಕರ್ನಾಟಕದಲ್ಲಿ. ಬೇರೆ ಕಡೆ ರಾಯಚೂರು ಆ ಕಡೆ ಹೋದ್ರು ಹೀಟ್ ಟೆಂಪರೇಚರ್ ಜಾಸ್ತಿನೇ. ರಾಯಚೂರು ಬಿಜಾಪುರ ಎಲ್ಲ ಹೆವಿ ಟೆಂಪರೇಚರ್, ಬೆಳೆನೇ ಆಗಲ್ಲ, ಸೈಜ್ ಎಲ್ಲ ಸಣ್ಣ ಬಿಡೋದು. ಆ ಕಡೆ ನಿಮ್ಗೇನಾದ್ರೂ ಡೌಟ್ ಇದ್ರೆ ಕೇಳಿ, ಯಾವ ತರ ಮಾಡ್ಬೇಕು, ನಮ್ಮ ಬೆಳೆ ಹೋಯ್ತಾ ಇಲ್ಲ ಚೆನ್ನಾಗಿ ಆಗ್ತಾ ಐತಾ ಏನಂದ್ರೆ ಪ್ರಾಬ್ಲಮ್ ಏನಿದೆ. ನಾವು ಬೆಳೆ ತರ್ಸಿವಿ, ಬೇಯಿಸ್ಬೇಕು ನೋಡಿಲ್ಲ ಅಂತ. ಆಗ ಟೈಮ್ ಅಲ್ಲಿ ಬರೀ 125 ಮೊಟ್ಟೆಗೆ 5 ಕೆಜಿ ಕೂಡ ಈ ತರ ಪ್ರಾಬ್ಲಮ್ ಒಂದ್ಸಲಿ ಬೆಳೆ ಹೋಗ್ಬಿಟ್ರೆ ಮತ್ತೆ ತರಲ್ಲಮ್ಮ ಜಾಸ್ತಿ ಕಷ್ಟ. ಆಮೇಲೆ ಹೋಗೋದೇ ಇಲ್ಲ, ಯಾಕಂದ್ರೆ ಭಯ. ಒಂದ್ ಬೆಳೆ ಹೋದ್ರೆ ಎಷ್ಟು ಸುಧಾರಿಸ್ಕೊಂಡ್ಬೇಕಂದ್ರೆ ತಿರ್ಗಿ ನಾವು ತಿನ್ಬೇಕು. ಯಾವ್ದಕ್ಕೆ ಪೌಡ್ರು ಸ್ವಲ್ಪ ಜಾಸ್ತಿ ಆಗ್ಬೇಕು, ಸುಣ್ಣ ಪೌಡ್ರು ಜಾಸ್ತಿ ಆಗ್ಬೇಕು. ಡೈಲಿ ಆಗ್ಬೇಕಮ್ಮ, ಡೈಲಿ ಒಂದ್ ದಿನ ಬಿಟ್ಟು ಒಂದ್ ದಿನ ಹಾಕ್ಲೇಬೇಕು. ಬೇಸಿಗೆಯಲ್ಲೂ ಹಂಗೆ ಹಾಕ್ತೀರಿ? ವಿಜೇತ ಗ್ರೀನ್ ವಿಜೇತ ಗ್ರೀನ್ ಹಾಕ್ತೀರಿ? ಚಿಕ್ಕ ಪ್ಯಾಕೆಟ್ ಫೋಟೋ ಸುಣ್ಣದಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ತೀರಿ? ಆಮೇಲೆ ಈಗ ಎಂಪಾರ್ಟಿ ಪೊಲೀಸ್ ಇದು ಕ್ಯಾಪ್ಟನ್ ಸುಣ್ಣದಲ್ಲಿ ಮಿಕ್ಸ್ ಮಾಡಿ ಹಾಕ್ತೀವಿ. ಸುಣ್ಣ ಕೊಟ್ಟಲ್ಲ ಇವಾಗ ಒಂದ್ 2 ತಿಂಗಳು ಮಾತ್ರ ಅಷ್ಟೇ.
ಸುಂಕಟ್ ಬಂದ್ಬಿಡುತ್ತೆ. ಇವಾಗ ಇನ್ನೇನು ಕಾಯಿಲೆ ಬರಲ್ಲ, ಬರೀ ಸುಂಕಟ್ಟೆ. ಆದ್ರೆ ಕ್ಯಾಪ್ಟನ್ ಈಗ ಮಾತ್ರ ಒಂದ್ ಎರಡು ತಿಂಗಳಲ್ಲಿ ಹಾಕ್ತೀವಿ, ಒಂದ್ ಎರಡು ಬೆಳೆ ಅದ್ ಬಿಟ್ರೆ ಇನ್ನೇನು ಹಾಕಲ್ಲ. ಹತ್ರ ಹತ್ರ ಕಿಟಕಿಗಳು ಬಂದಿಲ್ಲ, ನಾನು ಅದೇ ಹೇಳ್ದೆ. ಶೆಡ್ ಮಾಡ್ಕೊಂಡ್ರೆ ಅದೇನು ಆಟೋಮೆಟಿಕ್ ಆಗುತ್ತೆ. ಹತ್ತು ದಿವಸ ಅವರೆಲ್ಲ ಹಿಂದಿನೇ ಮೂರ್ ದಿನ ಗ್ಯಾಪ್ ಕೊಡಲ್ಲ ಅವರು. ನೀವು ಚಿನ್ನ ಹಾಕೊಡಿ ಮೂರ್ ದಿವಸಕ್ಕಲ್ಲ, ಎರಡ್ ದಿವಸಕ್ಕೆ ನಾ ಇವತ್ತು ಬೆಡ್ ಕ್ಲೀನ್ ಮಾಡಿ ನಾಳೆ ಉಳುವಾಗ ಚೆನ್ನಾಗ್ತದ, ಅದು ತಡೀತದ. ಬೈಟ್ ಮಾತ್ರ ತಡಿಯಲ್ಲ, ಹತ್ತು ದಿನ ಗ್ಯಾಪ್ ಇರ್ಲೇಬೇಕು. ಆಮೇಲೆ ಹತ್ತು ದಿನದಲ್ಲಿ ಮೂರ್ ಸಲ ಇದು ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು ಮನೆ, ಸುಣ್ಣ ಆಮೇಲೆ ಬಿಚ್ಚಿಂಗು ಸ್ಯಾನಿಟಿಕ್ ಎಲ್ಲ ಸ್ಪ್ರೇ ಮಾಡ್ಬೇಕು. ಹತ್ತು ದಿವಸ ಹತ್ತು ದಿವಸ ಬಿಡೋದಲ್ಲ, ಮೂರ್ ದಿವಸ ಮೂರ್ ಸಲ ಕ್ಲೀನ್ ಮಾಡ್ಬೇಕು. ಆಮೇಲೆ ಆಕೆ ಬರಿ ಏನು ಆಗಲ್ಲ. ಎಷ್ಟು ಜನ ಮಾಡ್ತಾರೆ? ಯಾರು ಮಾಡಬೇಕಾಗಿಲ್ಲ, ಟ್ರೈ ಮಾಡ್ಬೇಕು. ಯಾಕೆ ಹೋಗಿ ಯಾಕೆ ಹೋಯ್ತು ಬೆಳೆ ಯಾಕೆ ಹೋಯ್ತು ಯಾಕೆ ಹೋಯ್ತು ಅಂತ ಹೇಳ್ಬಿಟ್ಟು ಅದನ್ನ ನೋಡ್ಬೇಕು. ಇವರು ಏನ್ ಸಮಸ್ಯೆ ಆಗೈತೆ, ಏನ್ ಸಮಸ್ಯೆ ಆಗೈತೆ, ಯಾಕೆ ಹೋಯ್ತು ಹೌದು ಹೋಗೈತೆ. ಈಗ ಈ ಸುದ್ದಿ ಹೋಗ್ತಲ್ಲ, ಮೊದಲೆಲ್ಲ ಹೋಗ್ತಾ ಇತ್ತು. ಈಗೇನು ಬೇರೆ ಕಡೆ ಪ್ರಾಬ್ಲಮ್, ದಾವಣಗೆರೆ ರಾಯಚೂರು ಸುಮಾರು ಊರಿಂದ ಬರ್ತಾರೆ. ಗೂಡ್ ಕಟ್ತಲ್ಲ ಸರ್, ಲಾಸ್ಟ್ ಅಲ್ಲಿ ಗೂಡ್ ಕಟ್ತಲ್ಲ. ನಿಮ್ದು ಯಾವ್ದನ್ನ ತೊಂದರೆ ಬಂದ್ರೆ ಹೇಳ್ರಿ, ಲಾಸ್ಟ್ ಗೂಡ್ ಕಟ್ಟಲ್ಲ. ಅದು ಇತ್ತೀಚೆಗೆ ಒಂದು ಎರಡು ವರ್ಷದಿಂದಾನೇ ಪ್ರಾಬ್ಲಮ್ ಅದು, ಅದಕ್ಕೆ ಮೊದಲಿಲ್ಲ ಇಲ್ಲ. ಅದಕ್ಕೆ ಸೈಬ್ರೆಲ್ ತರ ಅದು ಹೊಡಿಬಾರ್ದು ಅಂತ ಇದು ಇಲ್ಲ, ನಾವು ಹೊಡಿತೀರಿ. ಅದಕ್ಕೆ ಸಂಬಂಧ ಇಲ್ಲ ಗೂಡ್ ಕಟ್ಟಕ್ಕೆ. ಅದು ಈಗ ವಾತಾವರಣ ಚೇಂಜ್, ಮನೆಯಲ್ಲಿ ಸ್ವಲ್ಪ ರೋಗ ಜಾಸ್ತಿ, ಅದಕ್ಕೆ ಫಾರ್ಮಾಲಿನ್ ಅಂತ ಬರ್ತದೆ. ಫಾರ್ಮಾಲಿನ್ ಯಾವಾಗ ಹಾಕ್ತೀರಿ? ಅದಲ್ಲ, ಹುಳು ಗೂಡ್ ಕಟ್ಟದಿರೋ ಇರೋ ತೊಂದರೆ ಅಂದ್ರೆ ಡೈಲಿ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಡೈಲಿ ಹಾಕ್ಬೇಕು. ನೆಲದಲ್ಲಿ ಹುಳು ಇದ್ರೆ ಸೊಪ್ಪು ಹಾಕ್ಬಿಟ್ಟು ನೀವು ಈಚೆ ಬಂದ್ಬಿಟ್ಮೇಲೆ ಸ್ವಲ್ಪ ಫಾರ್ಮಾಲಿನ್ ಹಾಕ್ಬಿಟ್ಟು ಈಚೆ ಬರ್ಬೇಕು ಸಾಯಂಕಾಲ. ಹುಳುಗೇನ್ ತೊಂದ್ರೆ ಇಲ್ಲ. ಹೋಗ್ಬೇಡಿ, ಯಾರು ಒಳಗಡೆ ಹೋಗ್ಬಾರ್ದು. ಸ್ಪ್ರೇ ಅದರಲ್ಲೇ ಹೊಡಿಬಹುದು. ಒಂದ್ ಅವರ್ ಹೋಗ್ಬೇಡಿ. ಆಮೇಲೆ ನೀವು ಒಂದ್ ಅವರ್ ಅಲ್ಲ, ಈ ಸೊಪ್ಪ ಕುಟ್ಬಂದ್ಮೇಲೆ ಸಾಯಂಕಾಲನೇ ಹೋಗೋದು. ಆಮೇಲೆ ಏನ್ ಕೆಲಸ ಇಲ್ಲ, ಸಾಯಂಕಾಲ ಸೊಪ್ಪ ಹಾಕಿದ್ಮೇಲೆ ಮತ್ತೆ ಒಣಗ್ಬಿಟ್ಟು ಈಚೆ ಬಂದ್ಬಿಡಿ. ಒಂದು ಹುಳು ಗೂಡ್ ಕಟ್ಟದಿದ್ರೆ ಇರಲ್ಲ, ಎಲ್ಲ ಗೂಡ್ ಕಟ್ಬಿಡುತ್ತೆ. ಫಸ್ಟ್ ಇಂದಾನು ಮಾಡಿ ಅದು, ಅದೇನು ಇವಾಗ ಕ್ಲೇಮೆಂಟ್ ಅಲ್ಲಿ ಪ್ರಾಬ್ಲಮ್ ಅದು. ಕ್ಲೇಮೆಂಟ್ ಎರಡು ಜನ ಇದ್ದಾಗಿನಿಂದ ಮಾಡಿ, ಅದೇನು ಖರ್ಚಾಗಲ್ಲ. ನೂರು ಮಟ್ಟೆ ಮಾಡೋರಿಗೆ ಏನು ನಿಮ್ಗೆ ಅನಿಸುತ್ತೆ, ಯಾಕಂದ್ರೆ ಒಳಗಡೆ ಹೋದ್ರೆ ಕಣ್ಣಲ್ಲಿ ಉಳುಗ್ ಮಾತ್ರ ಏನಾಗಲ್ಲ, ಸೊಪ್ಪು ತಿಂತಾನೇ ಇರ್ತದ ಅದು. ಅಷ್ಟು ಘಾಟಿದ್ರೆ ಸೊಪ್ಪು ತಿಂತಾರೆ, ಅದಕ್ಕೆ ಉಳುಗ್ ತೊಂದರೆ ಇಲ್ಲ. ಆಮೇಲೆ ಗೂಡ್ ಕಟ್ಟದಿರ ಒಂದು ಹುಳು ನಿಲ್ಲ ಕ್ಲೀನ್ ಅದನ್ನು ಸುಮಾರು ಕಡೆ ಹೇಳಿದ್ದೆ. ದಾವಣಗೆರೆ ಬಿಜಾಪುರ ಗುಲ್ಬರ್ಗ ಎಲ್ಲ ಕಡೆನೂ ತೊಂದರೆನೆ, ಎಲ್ಲ ಕಡೆ ಹೇಳಿದ್ರು ನಾವು ಆಲ್ರೆಡಿ ಹೇಳಿದ್ವಿ. ಏನ್ ತೊಂದರೆ ಬರ್ತಾ ಇಲ್ಲ, ಸಕ್ಸಸ್ ಆಯ್ತು ಸರ್. ನಮ್ಗೆ ಇಲ್ಲ ಚಿನ್ನಾಗಲ್ಲ, ನಮ್ಮ ವೈಟ್ ಅಮ್ಮ ನಾವು ಚಿನ್ನ ವೈಟ್ ಚಿನ್ನಾಗೆ ನಾವೇನು ನಾವು ಚೆನ್ನಾಗಿ ಮಾಡಕ್ ಹೋಗಿಲ್ಲ, ಬೇಕಾಗಿಲ್ಲ. ಮಾಡಿದ್ರೆ ಏನಾಗಲ್ಲ, ಮಾಡಿದ್ರೆ ಮಾಡಿದ್ರೆ ಮಾಡಬಹುದು ಆತರ. ಒಂದೇ ಒಂದ್ ಮಾತು, ಫಾರ್ಮಾಲಿನ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ಭೂಮಿನಲ್ಲಿ ರೂಮ್ ಅಲ್ಲಿ ಹಾಕಿದ್ರೆ ಫಾರ್ಮಾಲಿನ್ ಕೆಲಸ ಹೆಂಗ್ ಮಾಡುತ್ತೆ ಅಂತಂದ್ರೆ, ಆಕ್ಸಿಜನ್ ನ ಅದು ಹೀರ್ ಬಿಡುತ್ತೆ. ನಮ್ಮ ಉಸಿರಾಟಕ್ಕೆ ಆಕ್ಸಿಜನ್ ಬೇಕು ತಾನೆ, ಹಂಗೆ ಆ ಕೀಟಗಳಿಗೂ ಬೇಕು. ಆ ರೂಮ್ ನಲ್ಲಿರೋ ಆಕ್ಸಿಜನ್ ಅದು ಹೀರ್ ಹಾಕ್ಬಿಡುತ್ತೆ. 24 ಅವರ್ಸ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ,
ಆ ಕಾರ್ಬನ್ ಡೈಆಕ್ಸೈಡ್ ಕುಡಿದಂತ ಪೀಡೆಗಳು ಸತ್ತು ಇಷ್ಟೇ ಸಿಂಪಲ್ ಟೆಕ್ನಿಕ್. ಆಕ್ಸಿಜನ್ ಅದು ಈರಾಕ್ ಕೊಡುತ್ತೆ, ನೀವು ಒಳಗಡೆ ಹೋಗಕ್ಕಾಗಲ್ಲ, ನಮಗೂ ತೊಂದರೆ ಆಗುತ್ತೆ. ಸಫೋಕೇಶನ್ 124 ಅವರ್ಸ್ ನಲ್ಲಿ ಅವು ಪೀಡೆಗಳು ಸತ್ತು ಹೋಗ್ತವೆ, ಯಾಕಂದ್ರೆ ಬರೀ ಕಾರ್ಬನ್ ಡೈಆಕ್ಸೈಡ್. ಇದು ನೀವು ಹೋಗ್ಬಾರ್ದು ಒಳಗಡೆ, ಆಮೇಲೆ ಅದನ್ನ ಬಳಸಿದ್ರೆ ಕ್ಯಾನ್ಸರ್ ಬರುತ್ತೆ. ಆಮೇಲೆ ಸಿಬಿಗೂ ಅಪ್ಲಿಕೇಶನ್ ಆಗಿ ಆಗುತ್ತೆ. ಏನು ಅಂತಂದ್ರೆ ಸಿಬಿ ಇದು ಸರ್ವರು ಹೇಳ್ತಾರೆ, ಅದು ಒಂದು 10% ಹೇಳ್ತಾರೆ, ಅದು ಕಟ್ತಾ ಇಲ್ಲ ಗೂಡು, ಅದು ಕಟ್ತಾ ಇಲ್ಲ ಗೂಡು ಅಂತ ಮಾಡ್ಬೋದು. ಅದಕ್ಕೂ ಸಿಬಿ ಮಾಡೋದು ಸೊಪ್ಪು ಬಲ್ತಿರೋ ಸೊಪ್ಪು ಹಾಕ್ಬೇಕು ಸೊಪ್ಪು ಬಾಳಿದ್ರೆ ಎರಡು ಮೂರು ಸೊಪ್ಪು ನೋಡಿದ್ರೆ ಕಾರ್ಬನ್ ನಾವು ಮಾಡ್ತೀವಿ. ಇದು 1000 ಮಟ್ಟಿಗೆ ಒಂದು ಲೀಟರ್ ಹಾಕ್ತೀವಿ, ಅರ್ಧ ಲೀಟರ್ ಫಾರ್ಮಲಿನ್, ಅರ್ಧ ಲೀಟರ್ ನೀರು, ಏರ್ ಹೊಡ್ಬಿಟ್ಟು ಸುಮ್ಮನೆ ನೋಡಿ ಇದು ಸ್ಪ್ರೇ ಹಿಡ್ಕೊಂಬಂದ್ಬಿಡೋದು ಅಷ್ಟೇ. ಒಳಗಡೆ ಜಾಸ್ತಿ ತ್ಯಾಮ ಈ ತರ ಬರಬಾರ್ದು, ಲೈಟಾಗಿ ಗಾಳಿ ತರ ಬರ್ಬಾರ್ದು, ಆಮೇಲೆ ಒಳಗಡೆ ಹೋಗ್ಬಾರ್ದು ಯಾರು. ಇದೆ ಡೈಲಿ ಅಷ್ಟೇ ಕೆಲಸ, ಇದೇನು ಜಾಸ್ತಿ ಖರ್ಚಾಗಲ್ಲ. ನಿಮ್ಗೆಲ್ಲ 100 ಮಟ್ಟೆ ಮಾಡೋರಿಗೆ ಒಂದು 300 ರೂಪಾಯಿ ಖರ್ಚು ಬರೋದು ಸರ್ ಲಾಸ್ಟ್ವರೆಗೂ. ಹೌದು, ಇದು ಗೂಡು ಕಟ್ಟದಿರಿ ಇರೋದಕ್ಕೆ ತೊಂದರೆ. ನಾವ್ ಹೇಳ್ತಾ ಇರೋದು ಇಲ್ಲ ಕಡೆ ಪ್ರಾಬ್ಲಮ್ ಸರ್, ಇದು ತುಂಬಾ ಸ್ಪ್ರೇ ಮಾಡಿದ್ಮೇಲೆ ತೊಂದರೆ ಬರ್ತಾರೆ. ನಾರ್ತ್ ಕರ್ನಾಟಕದಲ್ಲಿ ವಿಪರೀತ ಬಂದ ಎಲ್ಲ ಕಡೆ ಹೇಳಿದ್ರು. ನಮ್ಮ ಎಲ್ಲಿಯೂರ್ನಲ್ಲಿ ಏನಾಗಿದೆ ಅಂದ್ರೆ ಅವ್ರಿಗೆ ಅರಿವು ಬಂದ, ಯಾಕಂದ್ರೆ ಲಾಸ್ಟ್ ಸ್ಟೇಜ್ ಅಲ್ಲಿ ಗೂಡು ಕಟ್ಟಲ್ಲ ಚೆನ್ನಾಗಿ ಮಲ್ಲ, ಹಂಗೆ ಗೂಡು ಕೂಡ ಚೆನ್ನಾಗಿರುತ್ತೆ, ತಪ್ಪಗೆ ಇರುತ್ತೆ ಸರ್. ಗೂಡು ಮಾತ್ರ ಕಟ್ಟಲ್ಲ. ಅದು ಎಷ್ಟು 5 ದಿನ ಆದ್ಮೇಲೆ 9 ದಿವಸ ಆದ್ರೆ ಕಟ್ಟಲ್ಲ. 100-120 ಕೆಜಿ ಆಮೇಲೆ ಇತರ ಇಳುವರಿ ತೋರ್ಸಲ್ಲ ಅವರು. 100-120, 100 ಕೆಜಿ, 100-80 ಕೆಜಿ ಅವರು. ಯಾಕಂದ್ರೆ ಅವರು ಚಾಕಿ ಸೆಂಟರ್ ಇಂದ ಮಾಡ್ತಾರಲ್ಲ, ಅವರೇ ತಗೋ ಮಾಡಿ ಚಾಕಿ ಕೊಡ್ತಾರೆ. ನಿಮ್ಗೆ 100-120 ಕೆಜಿ ಬರ್ತಾರೆ ಚಾಕಿ ಉಳಿದ ತರ್ಸಿ. ನಾವು ಚಾಕಿ ಉಳಿದ ತರ್ಸಲ್ಲ, ಚಾಕಿ ಕಟ್ಟೋದು ಕರೆಕ್ಟ್ ಆಗಿ 100 ಮಟ್ಟೆ 100 ಕೆಜಿ ಮಿನಿಮಮ್ ಬರೇ ಬರ್ತದೆ. 90 100 ಮಟ್ಟೆ 100 ಕೆಜಿ 100 ಮಟ್ಟೆ ಮಾಡಿ 100 ಕೆಜಿ ಮಾಡ್ಬೋದು. ನೀವು 200 ಮಟ್ಟೆ ಮಾಡಿ 100 ಕೆಜಿ ಮಾಡಿ ಲಾಸೇ ನಿಮ್ಗೆ, ಏನು ಬರಲ್ಲ. ಈಗ ರೇಟ್ ಬೇರೆ ಕಡಿಮೆ ತುಂಬಾ. ಈಗ ನಾವೇನಾದ್ರೂ ನಿಮ್ಮ ತರ ತರಿಸ್ಬಿಟ್ರೆ ನಾವು ಇವತ್ತು 1000 ಮಟ್ಟೆ ತರಿಸ್ತೇವೆ, 1000 ಮಟ್ಟೆ ಚಾಕಿ ಮಾಡಿ 1000 ಮಟ್ಟೆ ಉಳು ತರಿಸ್ಬಿಟ್ರೆ ಆಮೇಲೆ 4 ಮನೆಗೆ ಆಗ್ತದೆ ಅಷ್ಟು ಉಳು ಕೊಟ್ಬಿಡ್ತಾರೆ. ಮನೆ ಸುತ್ತ ಮಳೆ ಹಿಡ್ಕೊಂಡ್ರು ಸ್ವಲ್ಪ ತೇವ ಫುಲ್ ತೇವ ಇರೋದೇ ಹಾಕ್ರೆ ಏನು ಆಗಲ್ಲ. ಸ್ವಲ್ಪ ತಿಂದಾಕಿದ್ಮೇಲೆ ತೇವ ಸ್ವಲ್ಪ ತಿಂತಲ್ಲ ತಿಂದಿರಿ ಇರಲ್ಲ, ತಿಂದ್ಮೇಲೆ ಉಳು ಮೇಲೆ ಫುಲ್ ಸುಣ್ಣ ಸುಣ್ಣ ಹಾಕಿದ್ದಾದ್ಮೇಲೆ ಸ್ವಲ್ಪ ಮೇಲೆ ಹಾಕ್ಬಿಡ್ರೆ ಉಳ್ಳಾಕ್ತಾರೆ ಮೇಲೆ ಉಳ್ಳಾಕಿದ್ರೆ ಜಂಬ್ ಹಾಕಿದ್ರೆ ಆಮೇಲೆ ಈಗ ಮಾರ್ಚ್ ಏಪ್ರಿಲ್ ಅಲ್ಲಿ ಸ್ಪ್ರಿಂಕ್ಲರ್ ಕೂಡ ಮಾಡ್ತೀವಿ ಜಾಸ್ತಿ ಬಿಸಿ ಸುಣ್ಣ ಹಾಕ್ಬಿಟ್ಟು ಸೊಪ್ಪುಡಿ ಆಮೇಲೆ ಸುಣ್ಣ ಹಾಕಿ ಸೊಪ್ಪೆಲ್ಲ ತಿಂದಾಕಿದ್ಮೇಲೆ ಸುಣ್ಣ ಹಾಕಿ ಸುಣ್ಣ ಹಾಕಿ ಸುಣ್ಣ ಹಾಕಿ ಸೊಪ್ಪ ಹಾಕಿ. ಅವರು ಹೇಳಿದ್ದೇನು ಅಂತ ಬರೀ ತೇವದಿಂದ ಸುಣ್ಣಕಟ್ಟು ಹಾಲು ಇವೆಲ್ಲ ಬರಕ್ ಸಾಧ್ಯ. ಅದಕ್ಕೆ ಅದಕ್ಕೆ ಸುಣ್ಣ ಹಾಕಿದ್ರೆ ಆ ಸೊಪ್ಪು ಒಣಗೋಗುತ್ತೆ, ಅದರಲ್ಲಿ ತೇವಾಂಶ ಇರಲ್ಲ. ಎಮರ್ಜೆನ್ಸಿ ಒಂದ್ ಸ್ವಲ್ಪ ಹಾಕ್ಲೇಬೇಕು, ಮಳೆ ಜಡಿ ಹಿಡ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಹಾಕ್ಲೇಬೇಕು ಎಮರ್ಜೆನ್ಸಿಯಲ್ಲಿ. ಯಾವ ಸ್ವಲ್ಪ ಹಾಕ್ರೆ ಏನ್ ತೊಂದರೆ ಇದೆ. ಈಗ ಬೆಳಿಗ್ಗೆ ಮುಂಚೆ ನೀವು ಕಾಯಕಾಗಲ್ಲ ಬಿಸಿಲು, ತೆವ ಸ್ವಲ್ಪ ಹಾಕಿ ಬೆಳಿಗ್ಗೆ ಒಂದ್ ಸ್ವಲ್ಪ ಹಾಕ್ತಿರಲ್ಲ, ಆಮೇಲೆ ಸಾಯಂಕಾಲ ಸುಣ್ಣ ಹಾಕಿ ಸಪ್ಪ ಹಾಕಿರ್ತೀವಿ ಸಪ್ಪ ಕನೆಕ್ಟ್ ಅರ್ಧ ಗಂಟೆ ಬಿಟ್ರೆ ಅದು ವೈಬ್ರೇಷನ್ ಇರುತ್ತೆ ಹುಡುಗಳಿಗೆ. ಹುಡುಗಿ ಸುಣ್ಣ ಹಾಕಿ ಹಂಗೆ ಸಪ್ಪ ಹಾಕ್ತೀವಿ ನಾವು, ಮತ್ತೆ ಇನ್ನೊಂದ್ ಸಪ್ಪ ಹಾಕ ಎಂಟ ಅವರ್ ಅಲ್ಲಿ ಮತ್ತಿನ್ನೊಂದು ಕೊಡಬೇಕು ಅಂತ ಹೇಳಿದ್ರೆ ಮಾಮೂಲಿ ಸೊಪ್ಪ ಹಾಕಿ ಪರವಾಗಿಲ್ಲ ಹಾಕಿರ್ತೀವಿ ಸರ್. ಸೊಪ್ಪ ಆಮೇಲೆ ಮತ್ತೆ ಮಧ್ಯಾಹ್ನ ಸೊಪ್ಪು ನಾವು ಸುಣ್ಣ ಹಾಕಿ ಸಪ್ಪ ಹಾಕ್ತೀವಿ, ಮತ್ತೆ ಸಂಜೆ 8 ಅವರ್ಸ್ ಮುಂಚೆನೆ ಕೊಡಬೇಕು ಸೊಪ್ಪು ನೈಟ್ ಅಂತಾರೆ. ಹೌದಾ,
ಇಲ್ಲ ಇಲ್ಲ ಆ ತರ ಬೆಳಿಗ್ಗೆ ಹಾಕ್ಬಿಟ್ರೆ ಸಾಯಂಕಾಲ ಸಾಯಂಕಾಲ ಹಾಕಿದ್ರೆ ಬೆಳಿಗ್ಗೆ ಸಮಯ ಅಲ್ಲ ಇವ್ರ ಸೊಪ್ಪಿಗೆ ಎರಡ್ ಸೊಪ್ಪು ನಿಮ್ ಸೊಪ್ಪಿಗೆ ಮೂರ್ ಸೊಪ್ಪು ಬೆಳಿಗ್ಗೆ ಕೊಜ್ಜಿದ್ರೆ ಬೆಳಿಗ್ಗೆ ಒಂದ್ ಸ್ವಲ್ಪ ಹಾಕಿದ್ರೆ ತುಯ್ದು ಸಾಯಂಕಾಲ ಸಾಕೈತೆ ಈಗ ಇನ್ನು ಸಾಯಂಕಾಲ ನಾಲ್ಕು ಗಂಟೆಗೆ ಹಾಕ್ತಾರೆ ಸೊಪ್ಪು ಮತ್ತೆ ನಾಲ್ಕು ಗಂಟೆಗೆ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಕೊಯ್ಕೊಂಬರ್ತಾರೆ ಅಲ್ಲ ಬೆಳಿಗ್ಗೆ ಬೆಳಿಗ್ಗೆ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಕೊಯ್ಕೊಂಬರ್ತಾರೆ ಯಾಕಂದ್ರೆ ಇವಾಗ ಇದು ಚಳಿ ಚಳಿ ಅದಕ್ಕೋಸ್ಕರ ಕೆಲಸದಲ್ಲಿ ಹತ್ತು ಜನ ಸಾವಿರ ಜನ ಸಾವಿರ ಮಟ್ಟಿಗೆ ಹನ್ನೆರಡು ಜನ ಹತ್ತು ಜನ ಹತ್ತರಿಂದ ಹನ್ನೆರಡು ಬಾಯ್ ಬಿಡ್ಕೊಡ್ರು ಬಾಯ್ ಬಿಡ್ಕೊಡ್ರಿ ನೂರ್ ಮಟ್ಟಿಗೆ ಒಬ್ರು ಬರೀ ಹುಡುಗಷ್ಟೇ ನಾವೇನ್ ಮಾಡ್ತೀರ ಅಲ್ಲಿ ಮದುವೆ ಮುರಿ ಕೊಡ್ಬೇಕು ಎಲ್ಲಾನು ಕಮಿಟ್ಮೆಂಟ್ ಆಗೋಗ್ಬಿಟ್ಟಿದ್ದೀರಾ ಸ್ವಲ್ಪ ರಿಮೋಟ್ ಇದೆ ಈಗ ನೋಡಿ ಇವಾಗ ಸೊಪ್ಪ ಹಾಕ್ಬಿಟ್ಟು ಒಂದು ಹತ್ತುವರೆಗೆ ಊಟ ಮಾಡ್ಬಿಟ್ಟು ಹೋದ್ರು ಮನೆಗೆ ಇನ್ನು ಮೂರ್ ಗಂಟೆ ಬರ್ತ ಮೂರ್ ಗಂಟೆ ಬಂದ್ರೆ ಸ್ವಲ್ಪ ಬಾಯ್ ಬಿಡ್ಬಿಡು ರಾತ್ರಿ ರಸ ಆಗಿರ್ತದೆ ಅದಕ್ಕೋಸ್ಕರ ಅದು ಔಷಧಿ ಹೊಡಿತೀರಾ.
ನೋಡ್ರಿ ತೋಟದಲ್ಲಿ ಓಡಾಡ್ಬೇಕು ಆ ಒಂದೇಲೆ ಕಿತ್ತುಬಿಟ್ಟು ಅದನ್ನ ಸಾಯಿಸಿ ಅಲ್ಲ ಈ ತರ ದೂರ ದೂರ ಇದ್ರೆ ಹುಡ್ಕಲಾಡ್ಬೋದು ಅವ್ರು ಹತ್ತತ್ರ ಐತಲ್ಲ ಕಾಣಿಸಲ್ಲ ಅವ್ರಿಗೆ ಮಾರ್ಚ್ ಏಪ್ರಿಲ್ 1 ರಿಂದ ಈ ಡೇಟ್ ವರೆಗೂ 2 ಕೋಟಿ ಟರ್ನ್ ಓವರ್ ಮಾಡಿದೆ ಈ ಕಂಪನಿ. ಡೈಲಿ ನಮ್ಮ ಕಾರ್ತಿಕ್ ಸಿಇಒ ಮೇಡಮ್ ಅಲ್ಲಿ ಅವರೊಬ್ರು ಸಿಇಒ ಇದ್ದಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಒನ್ ಡೇ ರಜೆ ಇಲ್ಲ ನಮಗೆ, ಮಾರ್ಕೆಟ್ ಯಾವಾಗ್ಲೂ ಇದ್ರು ಮಾರ್ಕೆಟ್ ಓಪನ್ ಇರುತ್ತೆ. ಇಂಡಿಪೆಂಡೆನ್ಸ್ ಡೇ ಮತ್ತೆ ರಿಪಬ್ಲಿಕ್ ಡೇ 2 ದಿವಸ ರಜೆ ಇರುತ್ತೆ ಅಷ್ಟೇ, ಬಿಟ್ರೆ ಇಲ್ಲಿ ಎವ್ರಿ ಸಂಡೇನೂ ನಾವು ಓಪನ್ ಇರುತ್ತೆ. ಮಾರ್ಕೆಟ್ ಇದ್ರೆ ಇಲ್ಲಿ ಓಪನ್ ಇರುತ್ತೆ. ಸೊ ಡೈಲಿ ಒಳ್ಳೆ ಸರ್ವಿಸ್ ಕೊಡೋಂಥವ್ರು ನಮ್ಮಲ್ಲಿ ಸರ್ವಿಸ್ ಮೆನ್ ಒಬ್ರು ಇದ್ದಾರೆ, ಎಕ್ವಿಪ್ಮೆಂಟ್ ಸರ್ವಿಸ್ ಕೊಡೋಂಥವ್ರು. ಹಾಗಾಗಿ ಶ್ರೀನಿವಾಸಪುರದಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ. ಮಾರ್ಕೆಟಲ್ಲಿ ನಾವು ಈ ಥರ ರೈತರೇ ಎಲ್ಲ ಸೇರಿ ರೈತರೇ ₹1,000 ಶೇರ್ ಅಮೌಂಟ್ ಕಲೆಕ್ಟ್ ಮಾಡಿ ರೈತರ ಹಣದಲ್ಲೇ ಕಂಪನಿ ಮಾಡಿರ್ತಕ್ಕಂಥದ್ದು. ರೈತರಿಗೆ ಇವಾಗ ನಾವು ಕಡಿಮೆ ದರದಲ್ಲಿ ಈಗ ಅಲ್ಲೆಲ್ಲ ಸಿಕ್ಕೆಚರ್ಸ್ ಎಲ್ಲ ಒಂದು ಸಿಕ್ಕೆಚರ್ ಬಂದು 500 ತಗೊಳ್ತಾರೆ, 550-600 ಮಾಡ್ತಾರೆ. ನಾವೆಲ್ಲ 450-500 ಕೊಡೋಂಥದ್ದು ಕೆಲಸ ಮಾಡ್ತೀವಿ. ನಮ್ಮ ಶೇರ್ದಾರಾದ್ರೆ ಇನ್ನೂ ಸ್ವಲ್ಪ ಕಡಿಮೆ ಕೊಡೋದು. ಪ್ರತಿ ಈಗ ಬ್ಲೀಚಿಂಗ್ ನಾವು ಹಾಕೋದಕ್ಕೆ ಮುಂಚೆ 25 ಕೆಜಿ 1,000-1,100 ವರೆಗೂ ಮಾಡ್ತಾ ಇದ್ವಿ. ಇಲ್ಲಿ ಯಾರು ಕೇಳೋದಿಲ್ಲ ಈ ಬೇರೆ. ನಾವು ಹಾಕಿದ ಮೇಲೆ ಏನು ಮಾಡೋದು, ನಾವು ಸುಮಾರು ಅಂದರೆ ಒಂದು 10 ಬ್ಯಾಗ್ ಸ್ಟಾರ್ಟಿಂಗು ಇಂಡೆಂಟ್ ಹಾಕ್ಬೋದು. 800 ರೂಪಾಯಿ ಕೊಟ್ಟಾಗ ಅವರು 800 ರೂಪಾಯಿ ಕೊಟ್ಟರು, ಮತ್ತೆ 1 ಟನ್ ಇಂಡೆಂಟ್ ಬಂದಾಗ ನಾವು 750 ಕೊಟ್ವಿ, ಮತ್ತೆ ಒಂದು 5 ಟನ್ ಇಂಡೆಂಟ್ ಕೊಟ್ವಿ. ಸ್ಟಾರ್ಟಿಂಗ್ 5 ಟನ್ ಇಂಡೆಂಟ್ ಕೊಟ್ಟಾಗ ನಮಗೆ 550 ಸಿಗುವಂಥದ್ದಾಯಿತು. ನಾವು 600 550 ಕೊಡ್ತಾ ಇದ್ದೀವಿ. ಈಗ ರೈತರಿಗೆ 1,000 ರೂಪಾಯಿ ಬ್ಲೀಚಿಂಗ್ ಪೌಡ್ರು 25 ಕೆಜಿ ಬರೀ 550 ಸಿಗ್ತಾ ಇದೆ ಅಂದ್ರೆ ಸಂತೋಷ ತಾನೆ, ಎಲ್ರಿಗೂ ಅನುಕೂಲ ಆಯಿತು ಒಂದು ಐಟಮ್ ಮೇಲೆ. ಆ ರೀತಿ ಉಳಿಸುವಂಥದ್ದು ಮತ್ತೆ ಇಲ್ಲಿ ಬಂದಂತ ನಾವು ರೈತರಿಗೆ ಈ ಬೆಳೆಗಳ ಬಗ್ಗೆ ಅರಿವು ಮೂಡಿಸುವಂಥದ್ದು, ಮತ್ತೆ ಕಾಲಕಾಲಕ್ಕೆ ಯಾವ್ಯಾವ ತೋರಿಸಬೇಕು, ಬೆಳೆ ಯಾವ ರೀತಿ ಬೆಳಿಬೇಕು, ಆ ವಾತಾವರಣದಲ್ಲಿ ಗೂಡು ಯಾವ ರೀತಿ ಮಾರ್ಕೆಟ್ ತಗೊಂಡ್ಬರ್ಬೇಕು. ಇದಲ್ಲದೆ ನಮಗೆ ತಮಿಳ್ನಾಡು ಆಂಧ್ರ ಕೂಡ ಇಲ್ಲಿ ಬರುತ್ತೆ ವೈಟು. ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ 2ನೇ ಮಾರ್ಕೆಟ್ ವೈಟು. ಹಾಗಾಗಿ ಈ ವಾತಾವರಣಕ್ಕೆ ಯಾವ ರೀತಿ ಶೈತ್ಯಾಂಶ ಉಷ್ಣಾಂಶ ಮೇಂಟೈನ್ ಮಾಡಿ ಕೂಡ್ತಾರಂತದ್ದು. ಬೆಳಿಗ್ಗೆ ನಮ್ಮ ಸಿಇಒ ಒಂದು ರೌಂಡ್ ವಿಸಿಟ್ ಹಾಕಿ ಅಲ್ಲಿ ಬಂದಂತ ಗೂಡುಗಳು ಯಾವ ರೀತಿ ನೀವು ಯಾಕೆ ಇದು ಬಿಟ್ಟಾಣಿಗೆ ಕಡಿಮೆ ಇದೆ ಆ ಥರ ಅವ್ರಿಗೂ ಅವೇರ್ನೆಸ್ ಕೊಡೋದ್ರ ಮುಖಾಂತರ ಅವ್ರನ್ನೆಲ್ಲ ಅಲ್ಲಿ ಬಂದಿರತಕ್ಕಂಥ ರೈತರನ್ನೆಲ್ಲ ನಾವು ಅಟ್ರಾಕ್ಟ್ ಮಾಡಿ ಇಲ್ಲಿ ನಮ್ಮಲ್ಲಿ ಪರ್ಚೇಸ್ ಮಾಡುವಂಥ ಕೆಲಸ ನಿರಂತರವಾಗಿ ನಡೀತಾ ಇರೋದ್ರಿಂದ ಕೆಲವೆಲ್ಲ FPO ನಮ್ಮ ಕೋಲಾರಲ್ಲಿ 5 FPO ಇತ್ತು, 5 FPOದಲ್ಲಿ ಯಾವುದೋ ರನ್ ಆಗಿಲ್ಲ. ಸೊ ನಾವು ಇಲ್ಲಿ ತುಂಬ ಎಫರ್ಟ್ ಹಾಕೋದ್ರಿಂದ ನಮ್ಮ ಸ್ಟಾಫ್ ಎಲ್ಲ ತುಂಬ ಕೆಲಸ ಮಾಡೋದು, ನಮ್ಮ ಡೈರೆಕ್ಟ್ಸು ತುಂಬ ಆಕ್ಟಿವ್ ಆಗಿ ನಮಗೆಲ್ಲ ಸಪೋರ್ಟ್ ಮಾಡೋದ್ರಿಂದ 1,100 ಜನ ಇಲ್ಲಿ ನಮ್ಮ ಸೇರ್ತಾರೆ. ಹಾಗಾಗಿ ಈಗ ARMಗೂ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ, ಆಟೋಮೆಟಿಕ್ ಡ್ರಿಲ್ಲಿಂಗ್ ಮಿಷನ್ ಮಾಡುವಂಥದ್ದು ಸೆಂಟ್ರಲ್ ಸಿವಿಲ್ ಕೋರ್ಟ್ಗೆ ನಾವು ಅಪ್ಲೈ ಮಾಡಿದ್ದೀವಿ. ಸೊ ಕೊಟ್ಟರೆ ಒಂದು 20 ಜನಕ್ಕೆ ಕೆಲಸ ಕೊಡುವಂಥದ್ದು ನಮ್ಮ ಸಂಸ್ಥೆ ಮಾಡುವಂಥದ್ದು ಕೆಲಸ ಆಗ್ತಾ ಇದೆ. ಈಗ ಮುಂದಿನ ವರ್ಷ ಇದನ್ನು ಟಾಪು ಮತ್ತೆ ಇದು ಮಾಡಿ
ಶೀಟ್ ತೆಗೆದ್ಬಿಟ್ಟು ಮೇಲೆ ಅಪ್ಟಿಯರ್ ಒಂದು ಒಂದು ಫ್ಲೋರ್ ಮಾಡಿ ಒಂದು ಐ ಟಿ ಕಂಪ್ನಿ ಕೂಡ ಏನು ಇರಬಾರ್ದು, ಯಾಕಂದ್ರೆ ಮುಂದೆ ಗ್ಲಾಸ್ ಸಿಸ್ಟಮ್ ಮಾಡಿ ಇದು ರೈತರ ಕಂಪನಿನ ಅಂತ ಕೇಳುವಂತದ್ದು ಮಟ್ಟಕ್ಕೆ ತಗೊಂಡೋಗೋಣ ಅಂತ ಹೋದ ಎರಡು ತಿಂಗಳಿಂದ ನಮ್ದು ಕೃಷಿ ದರ್ಶನ ಕಾರ್ಯ ಟಿ ವಿ ಚಂದನ ಟಿ ವಿಯಲ್ಲಿ ನಮ್ದು ನಮ್ಮ ಒಂದು ಕಂಪನಿ ಬಗ್ಗೆ ಎಲ್ಲ ಪ್ರಚಾರ ಆಯ್ತು. ಮತ್ತೆ ಅದ್ರ ಜೊತೆಗೆ ಟ್ರ್ಯಾಕ್ಟರ್ ಹಳ್ಳಿಗಳ ಕಡೆ ಟ್ರ್ಯಾಕ್ಟರ್ ಆರ್ ಕೆ ವಿ ಓ ಇಲ್ಲಿ ಆರ್ ಕೆ ವಿ ಓ ಅಂತ ಒಂದು ಇದರ ಸ್ಕೀಮ್ ಅಲ್ಲಿ ನಮ್ಗೆ ಟ್ರ್ಯಾಕ್ಟರ್ ಕೊಟ್ಟಿದ್ದಾರೆ, ಕೋಟರ್ ಟ್ರ್ಯಾಕ್ಟರ್ ಅಂತ. ಹಳ್ಳಿಗಳಲ್ಲಿ ಕಡಿಮೆ ಇದಕ್ಕೆ ಉಳುಮೆ ಮಾಡೋದ್ ಕೆಲಸನೂ ಹಳ್ಳಿಗಳಲ್ಲಿ ನಡೀತಾ ಇದೆ. ಹಾಗಾಗಿ ತಾವೆಲ್ಲ ತಿಳ್ಕೊಂಡಿದ್ದೀರಿ, ಎಫ್ ಪಿ ಓನ ನೀವೇ ಎಲ್ಲ ಸಂಘಟಿತರಾಗಿ ನೀವೆಲ್ಲ ಅದಕ್ಕಿನ್ನೂ ಷೇರುದಾರರು ಬಲ ತುಂಬಿಸೋ ಮುಖಾಂತರ ನಿಮಗೆ ಬೇಕಾದಂಥ ಸಾಮಗ್ರಿಗಳನ್ನ ತರಿಸ್ಕೊಳ್ಳೋಂಥದ್ದು, ನೀವೇ ಪ್ರಾಡಕ್ಟ್ ಮಾಡೋಂಥದ್ದು. ಈಗೆಲ್ಲ ಸಿಲ್ಕ್ ಜೀವೆಲ್ಸ್ ಎಲ್ಲ ತುಂಬ ಸಂತೋಷ ಆಗ್ತಾ ಇದೆ, ಎಲ್ಲ ತುಂಬ ಮಹಿಳೆಯರು ಬಂದಿರೋದ್ರಿಂದ ಸಿಲ್ಕ್ ಜೀವೆಲ್ಸ್ ಅಂತ ಬರುತ್ತೆ, ಬಳೆಗಳೆಲ್ಲ ಮಾಡ್ತಾರೆ, ಮತ್ತೆ ಕಿವಿ ಇದೆಲ್ಲ ಅದಕ್ಕೆ ಫುಲ್ ಡಿಮ್ಯಾಂಡ್ ಇದೆ ಅಂತದ್ದು. ಒಂದು ಕುಶಲಕರ್ಮಿಗಳಿದ್ದ ಇದರಲ್ಲಿ ಆ ಡಿ ಎಸ್ ಸಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಡಿಸ್ಟಿಕ್ ಇದರಲ್ಲಿ, ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು 50% ಸಬ್ಸಿಡಿ ಸಿಗುತ್ತೆ. ಸ್ವಂತ ಮನೆಯಲ್ಲೇ ಇದು ರೇಷ್ಮೆ ಹಾರ ಮಾಡೋಂಥದ್ದು, ಆ ಸಿಲ್ಕ್ ಜೀವೆಲ್ಸ್ ಮಾಡೋಂಥದ್ದು, ಬಳೆ ಎಲ್ಲ ಡಿಸೈನ್ಸ್ ಎಲ್ಲ ಮಾಡ್ತಾರೆ ಅದರಲ್ಲಿ ರೇಷ್ಮೆ ಇದರಲ್ಲಿ. ಆ ರೇಷ್ಮೆಯನ್ನು ನಿಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಡಿಮೆ ರೇಟಲ್ಲಿ ಕೊಡ್ತಾರೆ ಅಂತ. ಸ್ವಾವಲಂಬಿ ಜೀವನ ಮಾಡಿ ಮಾದರಿಯಾಗಿ ಮಾಡೋಂಥದ್ದು, ಎಷ್ಟೋರ್ಗೆ ಸಪೋರ್ಟ್ ಮಾಡೋಂಥದ್ದು, ಮತ್ತೆ ರೇಷ್ಮೆ ಮಾದರಿಯಾಗಿ ಬೆಳೆಯುವಂಥದ್ದು, ಬಿಳಿ ಕೂಡ ಹೆಚ್ಚಾಗಿ ಬೆಳೆಯುವಂಥದ್ದು. ಈಗ ನಿಮಗೆ ನಿಮ್ಮ ಪ್ರಭಾಕರ್ ಸರ್ ಇದ್ದಾರಲ್ಲ ಡೆಪ್ಯೂಟಿ ಡೈರೆಕ್ಟರ್, ಅವರು ನಮ್ಮ ಗುರುಗಳು, ಅವರೇ ಇದಕ್ಕೆ ಮೂಲ ಕಾರಣ. ಇದನ್ನು ಸ್ಥಾಪನೆ ಆಗಬೇಕಂದ್ರೆ ಅವ್ರದ್ದು ತುಂಬ ಎಫರ್ಟ್ ಇದೆ, ಅದ್ರ ಜೊತೆಗೆ ನನಗೆ ವೈಯಕ್ತಿಕವಾಗಿ ಅವರು ನನಗೆ ಗೈಡ್ ಮಾಡ್ತಾರೆ. ಅವ್ರು ಈ ಮಾದರಿ ಆಗಬೇಕು ಮೊದಲನೇ ಸ್ಥಾನದಲ್ಲಿ ಇದೆ ಅಂದರೆ ಅದಕ್ಕೆ ಸಂಪೂರ್ಣ ಕಾರಣ ನಮ್ಮ ಪ್ರಭಾಕರ್ ಸಾಹೇಬರು, ನಿಮಗೆ ಡಿ ಡಿ ಆಗಿದ್ದಾರಲ್ಲ, ಅಂತಹ ವ್ಯಕ್ತಿ ಇಡೀ ರಾಜ್ಯದಲ್ಲಿ ಆ ಡಿಪಾರ್ಟ್ಮೆಂಟಲ್ಲೇ ಇಲ್ಲ. ಅಷ್ಟೊಂದು ಆನೆಸ್ಟ್ ಆಗಿ ರೈತರಿಗೆ ಗೌರವ ಕೊಡುವಂಥವ್ರು. ಮತ್ತೆ ಯಾರಾದರೂ ಏನಾದರೂ ನಾನು ಮುಂದೆ ಮಾಡ್ತೀನಿ ಸರ್, ನನಗೆ ಅವಕಾಶ ಮಾಡಿಕೊಡಿ, ನನ್ನ ಹತ್ರ ಜೀರೋ ನನ್ನಲ್ಲಿ ದುಡ್ಡಿಲ್ಲ, ನನಗೆ ನಾನು ಈ ಥರ ಬದುಕಬೇಕಂತಿದ್ದೀನಿ ಅಂತ ಅವ್ರ ಹತ್ರ ಅವ್ರನ್ನ ಫಾಲೋ ಅಪ್ ಮಾಡಿದ್ರೆ ಖಂಡಿತ ಅವ್ರು ದಾರಿ ತೋರಿಸುವಂಥ ಕೆಲಸ ಮಾಡ್ತಾರೆ. ನಾವು ಉದ್ಯೋಗ ಮಾಡಬೇಕು, ನಾವೊಂದು ಟೀಮ್ ಕಟ್ಕೊಂತೀವಿ, ನಮಗೊಂದು ಉದ್ಯೋಗ ಬೇಕು, ನಾವು ಸ್ವಾವಲಂಬನೆಯಿಂದ ಬದುಕಬೇಕು, ಮುಂದೆ ಬರ್ತೀವಿ ಅಂತಂದರೆ ಖಂಡಿತ ಅವ್ರು ಯಾವ ರೀತಿ ಬೇಕಾದರೂ ಅವ್ರಿಗೆ ಗೈಡ್ ಕೊಡುವಂಥದ್ದು ಖಂಡಿತ ಮಾಡ್ತಾರೆ. ಅಂಥ ಅಧಿಕಾರಿ ಸಿಕ್ಕಿರೋದು ನಿಮ್ಮ ಪುಣ್ಯ, ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ಇಷ್ಟೆಲ್ಲ ಜೆ ಡಿ ಆಗ್ತಾರೆ ಅವರು, ಪ್ರಮೋಷನ್ ಆಗಿ ಜೆ ಡಿ ಆಗ್ತಾರೆ, ಅಷ್ಟರೊಳಗಡೆ ನಮಗೂ ಖುಷಿನೇ, ನಮಗೆಲ್ಲ ಜೆ ಡಿ ಆಗ್ತಾರೆ. ಅಂಥವ್ರನ್ನ ಭೇಟಿಯಾಗಿ ಅವ್ರ ಹತ್ರ ಮಾತಾಡಿ, ಅವ್ರ ನಂಬರ್ ಇದೆ ನಿಮಗೆಲ್ಲ ಇದೆ ಸರ್, ಅವ್ರನ್ನ ಭೇಟಿಯಾಗಿ ಮಾತಾಡಿಸಿ. ಅಂಥ ಅಧಿಕಾರಿಗಳು ಸಿಗಲ್ಲ ಡಿಪಾರ್ಟ್ಮೆಂಟಲ್ಲೇ, ಅಂಥ ಅಧಿಕಾರಿಗಳು ಸಿಗಲ್ಲ. ಸೊ ಹಂಗಾಗಿ ಅಂಥ ಅಧಿಕಾರಿ ಉಪಯೋಗಿಸ್ಕೊಂಡು ನೀವೆಲ್ಲ ಸ್ವಾವಲಂಬಿಗಳಾಗಿ, ಅದರಲ್ಲಿ ನೀವು ಆ ಕಡೆ ದೇವನಹಳ್ಳಿ ಕಡೆ ಅವರೆಲ್ಲ ತುಂಬ ಶ್ರೀಮಂತ ಭೂಮಿಗಳೆಲ್ಲ ತುಂಬ ಸಿಕ್ಕಾಪಟ್ಟೆ ಕಷ್ಟ ಇದೆ, ಎಲ್ಲರೊಬ್ಬರು ಯಾರೋ ಒಬ್ಬರಿಗಿರುತ್ತೆ ಎಲ್ಲರೂ ಇದೆ. ಇವರು ಅಣ್ಣ ಇವರೆಲ್ಲ ಗೊತ್ತಿರೋದು ನಮಗೆ, ಡೈರೆಕ್ಟರ್ ಅವರೆಲ್ಲ ಅಲ್ಲೆಲ್ಲ ಗೊತ್ತಿರೋಂಥವ್ರು, ತಿರುಪರಿಸಿದ್ರು ತುಂಬಾ ಈ ತರ ನಮ್ಮ ಸಂಸ್ಥೆಗೆ ಇನ್ನೂ ಚೆನ್ನಾಗಿ. ನೀವು ಇವ್ರಿಗೊಂದು ಇದು ಮಾಡಕ್ ಹೇಳಿ ಸರ್, ಒಂದು ಗ್ರೂಪ್ ಮಾಡಿ ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡಕ್ಕೆ. ಸುಮಾರು ODOP ಸ್ಕೀಮ್ಗಳಲ್ಲೆಲ್ಲ ಬೇಜಾನ್ ಸ್ಕೀಮ್ಸ್ ಇದೆ, ಅದರಲ್ಲಿ ನೀವು ಸ್ವಂತ ಏನಾದ್ರೂ ಒಂದು ಸ್ಕೀಮ್ ಮಾಡುವಂಥದ್ದು ಆ ಒಂದು ಮಾದರಿಯಾಗಿ, ಜೊತೆಗೆ ಮನೆ ಕಡೆ ನೋಡಿಕೊಂಡು ಜೊತೆಗೆ ಒಂದು ಬೇರೆ ಒಂದು ಆಲ್ಟರ್ನೇಟ್ ಒಂದಿದ್ದು ನಾವು ಒಂದು ಸಾಧನೆ ಮಾಡುವಂಥದ್ದು ಮಾಡ್ತೀವಂತ ಜೀವನ ಜಾಗಬಹುದು ಸಿರಿಧಾನ್ಯಗಳಂತ. ಮತ್ತೆ ತಿರುಗಿ ಪ್ರಾಜೆಕ್ಟ್ ಏರ ನಾವೇ ಒಂದು ಚಿಕ್ಕದಾಗಿ ನಾವು ಒಂದು ಇದು ಮಾಡ್ತೀವಿ ಅನ್ನೋದನ್ನು ಮುಂದೆ ಬಂದರೆ ಮಾಡಬಹುದು. ಹಾಗಾಗಿ ಈ ಒಂದು ಸಣ್ಣ ಒಂದು ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ನೀವು ಇವ್ರಿಗೆ ಕನ್ಸರ್ನ್ ಮಾಡಿ ನಮ್ಮ ಪ್ರಭಾಕರ್ ಸರ್ಗೆ ಹೇಳಿದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಅವರು ಖಂಡಿತ ಮಾಡ್ತಾರೆ. ಪ್ರಭಾಕರ್ ಸರ್ಗೆ ಗಮನಕ್ಕೆ ಹೋಗ್ಬಿಟ್ಟು ಹೋಯ್ತು ಅಂದರೆ ಅದಕ್ಕೇನು ಬೇಕು ವ್ಯವಸ್ಥೆ ಅವರೆಲ್ಲ ರೆಡಿ ಮಾಡ್ತಾರೆ. ಟ್ರೈನಿಂಗು ಮತ್ತು ಅದಕ್ಕೆ ಫೈನಾನ್ಷಿಯಲ್ ಸಪೋರ್ಟು ಮತ್ತು ತಿರುಗಿ ಅದನ್ನು ಪ್ರಾಜೆಕ್ಟ್ ಮಾಡೋದಕ್ಕೆ ಏನೇನು ಬೇಕು ನಿಮಗೆಲ್ಲ ಅದೊಂದು ವ್ಯವಸ್ಥೆ ಮಾಡುವಂಥ ಅವ್ರಿಗೆ ಶಕ್ತಿ ಇದೆ. ಖಂಡಿತ ನೀವು ಪ್ರಭಾಕರ್ ಸರ್ನ ನೀವು ಮಾತಾಡಿಸಿ ಅವ್ರ ಹತ್ರ ನೀವು ದಯವಿಟ್ಟು ಸಜೆಷನ್ ತಗೊಂಡ್ರೆ ಖಂಡಿತ ನೀವು ಮಾದರಿ ಆಗ್ತೀವಿ. ಹುಟ್ಟಿದ್ದೀವಿ, ಸಾಧನೆ ಮಾಡಲೇಬೇಕು, ಎಲ್ಲ ಇದ್ದಿದ್ದೆ ಸಂಸಾರ ಮಕ್ಕಳು ಅಂತ ನಿಂತಿದ್ದೆ, ಅದ್ರ ಜೊತೆಗೆ ಒಂದು ಸಾಧನೆ ಮಾಡೋಂಥದ್ದು ಒಂದು ಕೆಲಸ ನಿಮ್ಮ ಫೀಲ್ಡಲ್ಲೇ ನನಗಿದು ಸಿಕ್ತೋ ಇದು ಅವಕಾಶ ಉಪಯೋಗಿಸ್ಕೊಂಡೆ. ನಿಮ್ಮ ಫೀಲ್ಡ್ ಯಾವ್ದು ಸಿಕ್ಕಿದ್ರು ಅದನ್ನು ಸ್ವಲ್ಪ ಉಪಯೋಗಿಸ್ಕೊಳ್ಳೋಂಥದ್ದು, ಅದರಲ್ಲಿ ಮಾದರಿ ಆಗುವಂಥದ್ದು, 10 ಜನರಲ್ಲಿ ನಾವು ಮಾಡಿದ್ದೀವಿ ತೋರಿಸಿದ್ದೀವಿ ಅಂತ ದಿಟ್ಟವಾಗಿ ಎದುರಿಸಿದ್ದೀವಿ ಅನ್ನೋಂತ ಒಂದು ಛಲ ಮಾಡಿ ಯಾವುದೇ ಸ್ಕೀಮ್ ಆಗ್ಬೋದು. ಈಗ ಈಗ ಈ ಹುಳು ಇದೆಯಲ್ಲ, ಹುಳು ಇರೋದನ್ನ ಅದು ಅಕಸ್ಮಾತ್ ನಮಗೆ ಮೊನ್ನೆ ಪರಿಚಯ ಮಾಡ್ಕೊಂಡು ನಿಮ್ಮ ಮೀಟಿಂಗ್ ಬಂದಿದೆ ಉದ್ಘಾಟನೆ ಇರುತ್ತೆ, ಆ ಹುಳು ಕೆಟ್ಟೋಗಿರೋ ಹುಳು ಕೂಡ ಬಿಸಾಡಲ್ಲ, ಅದ್ರಲ್ಲಿ ಬೈ ಪ್ರೊಡಕ್ಟ್ ಮಾಡ್ತಾರೆ.
ಮತ್ತೆ ತುಂಬಾ ಇದೆ ರಾಯಬುರ್ಗೆಲ್ಲ ಬಂದು ಸಭಾಕರ್ತರನ್ನ ಹೇಳ್ತಾ ಇರ್ತಾರೆ, ಅದೆಲ್ಲ ಮಾಡ್ಬೋದಂತ. ಆ ವಿಷಯದಲ್ಲಿ ಒಂದು ಪ್ರಾಜೆಕ್ಟ್ ಕೂಡ ಅಗ್ರಿಕಲ್ಚರ್ ಒಂದು ಪ್ರಾಜೆಕ್ಟ್ ಒಂದು ರೆಡಿ ಆಗ್ತಾ ಇದೆ. ಸೊ ಈ ಕಂಪನಿ ಇನ್ನೂ ಒಂದು 50 ಜನಕ್ಕೆ ಕೆಲಸ ಕೊಡುವಂತ ಮಾದರಿ ಸಂಸ್ಥೆಯಾಗಿ ಮಾಡುವಂತ ಪ್ರಯತ್ನ ಇದೆ, ಖಂಡಿತ ನಾವು ಮಾಡ್ತೀವಿ. ನಮ್ಗೆಲ್ಲ ಇವರು ನರೇಂದ್ರ ಸರ್ ಅವರು ತುಂಬಾ ಆತ್ಮೀಯರು, ನಮ್ಗೆ ಸಜೆಸ್ಟ್ ಮಾಡ್ತಾ ಇರ್ತಾರೆ ಈ ತರ ಮಾಡಿ, ನೀವು ತುಂಬಾ ಖುಷಿ ಆಯ್ತು, ನಿಮ್ಮ ಫಂಕ್ಷನ್ ಗೆಲ್ಲ ನಮ್ಗೆ ಇನ್ವೈಟ್ ಮಾಡ್ತಾ ಇರ್ತಾರೆ. ಗಣೇಶ್ ಅವ್ರ ಎಲ್ಲ ತಿಳಿಸಿ ನಿಮ್ಮ ಸೊನ್ನೆಯಿಂದ ನಾವು ಸ್ಟಾರ್ಟ್ ಮಾಡಿದಂತ ಕಂಪನಿ ಇದು. ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು, ಇಲಾಖೆಯಿಂದ ಪರ್ಮಿಷನ್ ತಗೊಂಡು, ಇದನ್ನ ಸ್ವಂತ ಶೇರ್ ಅಮೌಂಟ್ ಅಲ್ಲೇ ಬಿಲ್ಡಿಂಗ್ ಕಟ್ಕೊಂಡು, ಇದೆಲ್ಲ ವೇಸ್ಟ್ ಜಾಗ ಇದು, ಏನಕ್ಕೆ ಉಪಯೋಗ ಆಗ್ತಾ ಇರ್ತಕ್ಕಂಥ ಜಾಗ ಉಪಯೋಗಿಸ್ಕೊಂಡು ಇವತ್ತು ಸುಮಾರು ಅಂತಂದ್ರೆ ಇಷ್ಟು ಬಂಡವಾಳ ಹಾಕಿ ಒಂದು 25 ಲಕ್ಷ ರೂಪಾಯಿ ಮೆಟೀರಿಯಲ್ ಇದೆ ನಮ್ಮ ಶೇರ್ ಅಮೌಂಟ್ ಅಲ್ಲಿ. ಇನ್ನು ಸರ್ಕಾರದ 7 ಲಕ್ಷ ಬಾಕಿ ಇದೆ ನಮ್ಗೆ ಬರೋದು, ಆದ್ರೂ ಸರ್ಕಾರಕ್ಕೆ ಕಾಯ್ದೆ ಇಲ್ಲ. ಶೇರ್ ಅಮೌಂಟ್ ಅಲ್ಲಿ ಡೆವಲಪ್ ಮಾಡುವಂಥದ್ದು ಡೈಲಿ ಸುಮಾರು 6:30-7 ಗಂಟೆ ತನಕ ಇರ್ತಾರೆ, ಬೆಳಿಗ್ಗೆ 7 ಗಂಟೆಗೆಲ್ಲ ಅಂಗಡಿ ತೆಗೆಯುವಂಥದ್ದು. ನಿಷ್ಠೆಯಿಂದ ಕೆಲಸ ಮಾಡೋದಕ್ಕೆ ಇವತ್ತು ನಾವು ಅಟ್ಲೀಸ್ಟ್ ಏನೋ ಒಂದು ಸಾಧನೆ ಮಾಡುವಂಥದ್ದಾಯ್ತು. ನಿಮ್ಮಲ್ಲಿ ಎಫ್ ಪಿ ಓ ಎಲ್ಲಿ ಚೆನ್ನಾಗಿ ನಡೀತಾ ಇದೆ ಸರ್, ಖುಷಿ ಆಯ್ತು. ಎಲ್ಲಿಯವರು ಪ್ರಭಾಕರ್ ಸಮಾಜ ಎಲ್ಲ ಯಾಕಂದ್ರೆ ಅವ್ರು ಬಿಡಲ್ಲ, ಅಲ್ಲಿ ಇರೋತಕ್ಕಂಥ ಕಾರ್ಯಕಾರಿ ಮಂಡಳಿ ಏನಿದೆ ಅವ್ರಿಗೆಲ್ಲ ಸ್ವಲ್ಪ ಅವರು ಹೇಳಿ ಇಲಾಖೆಯವರಿಗೆ ಸ್ವಲ್ಪ ಸೀರಿಯಸ್ ಆಗಿ ತಿಳಿಸ್ಬಿಟ್ಟು ಅದನ್ನ ಕಂಪನಿ ಚೆನ್ನಾಗಾಗುವಂತ ಒಂದು ನಿಟ್ಟಿನಲ್ಲಿ ಅವರು ಕಾರ್ಯವಹಿಸಿದ್ರೆ ತುಂಬಾ ಚೆನ್ನಾಗಿದೆ. ಜೆಡಿ ಆಗ್ತಲ್ಲ ಸರ್ ಇಷ್ಟರಲ್ಲೇ ಅಷ್ಟೊಳಗಡೆ ಇವರಿಗೆಲ್ಲ ಒಂದು ಪ್ರಾಜೆಕ್ಟ್ ಮಾಡಕ್ ಒಂದು ಅವಕಾಶ ಮಾಡ್ಕೊಳ್ಳಿ. ಇದು ಚಾಪ್ ಕಟ್ರು ಮೇಡಮ್, ಇದು ವೇವ್ ಕಟ್ ಮಾಡೋದು. ಇದು ಇವತ್ತು 26,000 ರೂಪಾಯಿ ಆಗುತ್ತೆ, 26,000 ಬೇರೆಯವರಿದ್ದಾರೆ ನಮ್ಮ ಕಂಪನಿಯಲ್ಲಿ ಸೇರ್ದಾರಾಗಿದ್ರೆ 25,000 ರೂಪಾಯಿ ಕೊಡ್ತೀವಿ, 1,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ. ಅಗ್ರಿಮೆಂಟ್ ಕಂಪನಿ ಒರಿಜಿನಲ್ ಒಳ್ಳೆ ಕಂಪ್ನಿ, ಬೇರೆ ಕಡೆ 28,000 ಮಾಡ್ತಾರೆ, ಈಗ ಬೇರೆ ಕಡೆ ಇದೇ ಡೀಲರ್ಶಿಪ್ 28,000 ಕೊಡ್ತಾರೆ. ಅದು ಈಗ ಅಲ್ಲಿ ನಮ್ಮಲ್ಲಿ ನೋಡಿ ಅದು ಸೇಲ್ ಆಗಿದೆ, ಆಲ್ರೆಡಿ ತಗೊಂಡೋಗ್ತಾರೆ. ಮತ್ತೆ ತಿರುಗಿ 2 ಇಂಡೆಂಟ್ ಹಾಕಿದೀವಿ, ಮೂಮೆಂಟ್ ನೋಡ್ಕೊಂಡಕ್ಕಂತಂದ್ರೆ ನಾವು ಸಾಕಿಡಲ್ಲ, ಬೇರೆ ತಗೊಂಡಿವಿ. ಮತ್ತೆ ರೀಲಿಂಗ್ ಐಟಮ್ಸ್ ಎಲ್ಲ ಇದೆ, ರೀಲರ್ ಐಟಮ್ ಏನಿದೆಯೋ ರೀಲಿಂಗ್ ಬೇಕಾಗಿರ್ತಕ್ಕಂಥ ರೀಲಿಂಗ್ ಐಟಮ್ಸ್ ಇದೆ ಎಲ್ಲ ನಮ್ಮ ರೇಷ್ಮೆಯಲ್ಲಿ. ಇಡೀ ಜಿಲ್ಲೆಯಿಂದಾನೆ ಬರ್ತಾರೆ ಇಲ್ಲಿ, ಇಲ್ಲಿಗೆ ಬಂದ್ರೆ ನಮ್ಗೆ ಬೇಕಾದಂತ ಐಟಮ್ ಸಿಕ್ಕೇ ಸಿಗುತ್ತೆ ರೇಷ್ಮೆ ಬಂದ್ಬಿಟ್ಟು. ಎಲ್ಲ ಪ್ರತಿಯೊಬ್ರು ಇಲ್ಲೇ ಬಂದು ಮುಳಬಾಗಲು ಮಾಲೂರು ಈ ಕಡೆ ನಮ್ಮ ಡಿಸ್ಟಿಕ್ ಅಲ್ಲಿ ಎಲ್ಲಾ ಕಡೆನು ಅಂಗಡಿಗಳಿದ್ರು ಇಲ್ಲಿ ಐಟಮ್ ಸಿಗುತ್ತೆ ಅಂತ ನಂಬಿಕೆ ಮೇಲೆ ಬಂದೇ ಬರ್ತಾರೆ, ಇಲ್ಲಿ ಸಿಗುತ್ತೆ ಕಡಿಮೆ ರೇಟ್ ಸಿಗುತ್ತೆ ಅಂತ. ಹಾಗಾಗಿ ನಾವು ಅಡ್ವರ್ಟೈಸ್ ಮಾಡೋದ್ ಏನಿಲ್ಲ, ತುಂಬಾ ಚೆನ್ನಾಗಿ ವ್ಯಾಪಾರ ಮಾದರಿ ಆಗಿದೆ. ತಾವು ಇದನ್ನ ಯಾರು ಏನು ಒಂದು ಎಫ್ ಪಿ ಓ ಮಾಡಿದಾರೋ ಅದ್ರಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿ ಖಂಡಿತ ನೀವು ಸಕ್ಸಸ್ ಆಗ್ತೀರಿ. ಸಾಹೇಬ್ ಇರೋನ್ಗೆ ಒಂದು ಇನಾಗ್ರೇಷನ್ ಆಗ್ಲಿ ಸರ್, ಪ್ರಭಾಕರ್ ಸಾಹೇಬ್. ಈಗ ತಮ್ಮನ್ನ ಇಲ್ಲಿ ಯಾಕೆ ಕರ್ಕೊಂಡ್ಬಂದೆ ಅಂತಂದ್ರೆ, ನಿಮಗೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ನೀವೆಲ್ಲ 1,800 ರೂಪಾಯಿ ಕೊಟ್ಟು ಸದಸ್ಯರ ಆಗಿದ್ದೀರ, ಏನಾಯ್ತು ನಮ್ಮ ದುಡ್ಡು ಅಂತ ಕೇಳ್ಬೋದು, ನೀವು ಕೇಳಕ್ ನಿಮ್ಗೆ ಹತ್ತಿದೆ. ಇಲ್ಲಿ ಕರ್ಕೊಂಡ್ಬಂದು ಏನಿದೆ ಅಂದ್ರೆ, ಈ ಮಟ್ಟದಲ್ಲಿ ಲಾಭ ಬರೋದು ಅವ್ರು ಇಟ್ಕೊಂಡು ಊಟ ಮಾಡೋಲ್ಲ, ವರ್ಷಕ್ಕೊಮ್ಮೆ ಲೆಕ್ಕಾಚಾರ ಮಾಡಿ ಡಿವಿಡೆಂಡ್ ಹಾಕಿ ಅವ್ರವ್ರಿಗೆ ಸದಸ್ಯರಿಗೆ ಇಷ್ಟೊಂದು ಲಾಭ ಅಂತ ಕೊಡುವಂತ ಯೋಜನೆ ಇದೆ ಮುಂದೆ. ಅದಕ್ಕೂ ಹೆಚ್ಚಿನ ಇಲ್ಲಿ ಏನ್ ತಗೊಳ್ತೀರಾ, ನ್ಯಾಯ ಬೆಲೆ ಅಂಗಡಿಯಲ್ಲಿ ಏನ್ ತಗೊಳ್ತೀರಾ, ಆ ರೇಟ್ ಹೊರಗಡೆ ಹೋದ್ರೆ ನಿಮ್ಗೆ ಯಾವ್ದಾವ್ದೋ ಮಾರ್ಕೊಟ್ಟು ಕಡಿಮೆ ರೇಟ್ ಕೊಡೋದು ಅದೆಲ್ಲ ಬೇರೆ. ಇಲ್ಲೆಲ್ಲ ಗುಣಮಟ್ಟದ ವಸ್ತು ಮತ್ತೆ ಬಹಳ ಕಡಿಮೆ ರೇಟ್, ಯಾಕೆಂದ್ರೆ ರೈತರಿಗೆ ಉಪಯೋಗ ಆಗಿದೆ, ಶೇರ್ ಹೋಲ್ಡರ್ಸ್ ಇವ್ರು ಹೇಳ್ದಂಗೆ ಕನ್ಸೆಷನ್ ಇದೆ. ನೀವು ಕೊಟ್ಟಿರೋ ದುಡ್ಡು ಏನಾಯ್ತು ಅಂತ ಕೇಳಬಾರ್ದು ನೋಡಿ, ಇದು ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮದು ಏನು ಮೋಸ ಇಲ್ಲ, ವಿಜಯಪುರದಲ್ಲಿ ನಿಜವಾಗ್ಲೂ ಚೆನ್ನಾಗಿ ನಡೀತಾ ಇದೆ. ಒಂದು ಅರ್ಧಕ್ಕೆ ಒಂದು 2 ತಿಂಗಳಿಗೆ 74,000 ರೂಪಾಯಿ ಲಾಭ ಬಂದಿದೆ, ಅರ್ಥ ಆಯ್ತಾ? ನೀವು ಇದನ್ನ ಕಣ್ಣಲ್ಲಿ ನೋಡಿ ನಮ್ದು ನೋಡಿ, ನೀವು 4 ಜನಕ್ಕೆ ನಿಮ್ಮ ಮನೆ ಯಜಮಾನರಿಗೆಲ್ಲ ಇಲ್ಲ ಹೋಗ್ಕೊಂಡು ಹೇಳ್ಬೇಕು, ಒತ್ತಾಯ ಮಾಡಬೇಕು ಅನ್ನೋ ದೃಷ್ಟಿಗೆ ಒಂದು ವಿಶ್ವಾಸ ಹುಟ್ಟಬೇಕು ಈ ಥರ ಮಳಿಗೆಗಳ ಬಗ್ಗೆ ಅಂತೇಳಿ ಕರ್ಕೊಂಡ್ಬಂದಿದ್ದೆ. ಅಂದರೆ ಇದುವರೆಗೂ ಇವರು ಎಫರ್ಟ್ ಹೇಳಬೇಕು ಅಂತಂದರೆ ಅವರು ಭೇದವಾಗಿದ್ದಾರೆ. ಈ ಥರದ ಸಂಸ್ಥೆ ಸರ್ಕಾರಿ ಇದರಲ್ಲಿ ತೆಗೆದುಕೊಂಡು ಈ ಮಟ್ಟಕ್ಕೆ ತರೋದು ಸುಲಭ ಸಾಧ್ಯ ಅಲ್ಲ ಅಂತಂದ್ರೆ ನಮ್ದು ಒಂದು ಸ್ವಲ್ಪ ವಿಜಯಪುರದ ಒಂದು ಚೂರು ಏರಿಯಾ ಕಾಣ್ತದ ಒಂದು ಸ್ವಲ್ಪ ಸಮಾಧಾನ ಸಂಗತಿ. ಅದಕ್ಕೆಲ್ಲ ನಿಮ್ಮ ದುಡ್ಡು ಶೇರ್ಸ್ ಎಲ್ಲ ನಮಗಿದೆ, ಹಾಗಾಗಿ ಇದನ್ನೆಲ್ಲ ನೋಡಲಿ, ಒಂದು ವಿಶ್ವಾಸ ಬರಲಿ, ನಂಬಿಕೆ ಬರಲಿ ಅಂತೇಳಿ ಇವತ್ತು ಕರ್ಕೊಂಡ್ಬಂದಿದ್ದೆ. ವಿಜಯಪುರದಲ್ಲೂ ನೀವು ಸಾಮಾನುಗಳನ್ನು ಖರೀದಿ ಮಾಡಿ ಅಭಿಮಾನಪೂರ್ವಕವಾಗಿ ಇಲ್ಲೇ ಹೋಗ್ಕೊಬಳಿ ಅಂತ ಈ ಹೇಳೋ ಡಿಮ್ಯಾಂಡನ್ನು ಹಿಂದಿದ್ದ ತರಿಸಿ ಕೊಡುವಂಥದ್ದು ವ್ಯವಸ್ಥೆ ಮಾಡಿ. ಇದು ಈ ವಿಷಯಕ್ಕೋಸ್ಕರ ಇಲ್ಲಿ 5 ನಿಮಿಷ ನಿಮ್ಗೆ ಕರ್ಕೊಂಡ್ಬಂದಿದ್ದೀನಿ. ಕಣ್ಣಲ್ಲಿ ನೋಡಬೇಕು ನೀವು ವಿಜಯಪುರದಲ್ಲ, ಆಮೇಲೆ ನೋಡಿ ಇದೆ ಮೇನ್ ರೋಡಲ್ಲಿ ಇದೆ, ತುಂಬ ಚೆನ್ನಾಗಿ ಮಾಡಿ. ಇಷ್ಟೆಲ್ಲ ಸಮಯ ಗೌಡರು ಎಲ್ಲೋ ಹೊರಟಿದ್ರು, ವಾಪಸ್ ಬಂದರು, ತಡೀಲಿಲ್ಲ, ನಾನು ಹೊರಟಿದ್ದೀನಿ ಸರ್, ಬಂದ್ಬಿಡ್ತೀನಿ ಸರ್ ಅಂತ. ಯಾಕೆಂತಂದ್ರೆ ಅವರು ಇದರಲ್ಲಿ ಅಷ್ಟು ತೊಡಗಿಸ್ಕೊಂಡವ್ರೆ,
ಸ್ವಂತ ಕೆಲಸ ಬಿಟ್ಟರು ಇಲ್ಲಿ ಬಂದರು ನಾಲ್ಕು ಮಾತು ಹೇಳೋದು ತಮಗೆ ಅವ್ರ ಮಾತು ಪರಿಣಾಮಕಾರಿ ಬೀದಿದೆ ಅಂತಂದು ನಾನು ಭಾವಿಸ್ಕೊಳ್ತೀನಿ ತಮ್ಮ ಖಾಸಗಿ ಕೆಲಸಗಳಿಗೂ ಸಹ ನಮಗೋಸ್ಕರ ಇಲ್ಲಿ ಬಂದಂತ ಅವರಿಗೆ ಧನ್ಯವಾದ ನಮ್ಮಲ್ಲಿ ಪ್ರೊವೈಡ್ ಹಾಗೆ ಇದಕ್ಕೆ ಮುಖ್ಯ ಕಾರ್ಯಕರ್ತರು ಮೊದಲೇ ಕಾರ್ಯನಿರ್ವಹಣ ಅಧಿಕಾರಿಗಳು ಕಾರ್ತಿಕ್ ಅವರು ಊರು ಶ್ರಮ ಅದು ಹೇಳಕ್ಕಾಗಲ್ಲ ಸರ್ಕಸ್ ಒಂದು ಸರ್ಕಾರಿ ಸಂಸ್ಥೆದು ಒಂದು ಸಂಘದ್ದು ಒಂದು ಕಚೇರಿನ ಲಾಭದಾಯಕವಾಗಿ ತಗೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ ಮೊದಲನೇ ಸ್ಥಾನಕ್ಕೆ ಹೋಗೋದು ಅದು ಇವರು ಅದು ಮತ್ತೆ ಕರ್ನಾಟಕದಲ್ಲಿ ಇದು ನಂಬರ್ ಒನ್ ಸ್ಥಾನದಲ್ಲಿದೆ ಲಾಭ ನಮ್ದು ಎಷ್ಟಾಗ್ತಾ ಇದೆ ಅಂತಂದ್ರೆ ಮೂವತ್ತು ಒಂದು ದಿವಸ 30,000 ಒಂದು 9 ಲಕ್ಷ ರೂಪಾಯಿ ವ್ಯಾಪಾರ ನಡೀತಾ ಇದೆ ಅಂಬೆಗಾಲಿ ಇಟ್ಟಿರೋದನ್ನೇ 74,000-75,000 ಲಾಭ ಬಂದಿದೆ ಅಂತ ಕೇಳಿ ನಮಗೂ ಸಂತೋಷ ಆಗಿದೆ ನಿಮ್ಗೂ ಎಲ್ಲೂ ಹಾಳಾಗ್ತಾ ಇಲ್ಲ ಆ ಅಭಿಪ್ರಾಯವನ್ನು ತೋರಿಸೋದಿಕ್ಕೆ ನೀವು ಕರ್ಕೊಂಡು ಬಂದಿದ್ರು ನಾಳೆಯಿಂದ ನಮ್ಮ ನ್ಯಾಯಬಲ್ಯ ಅಂಗಡಿಗೂ ತಮ್ಮ ಮನೆಯವರು ಮಕ್ಕಳು ಮರಿ ಎಲ್ಲರನ್ನು ಕಳಿಸಿ ವ್ಯಾಪಾರ ಮಾಡಿಸಿ ನ್ಯಾಯಬಲ್ಯ ಎಲ್ಲ ಗುಣಮಟ್ಟ ತುಂಬ ಚೆನ್ನಾಗಿದೆ ಸರ್ಕಾರದಲ್ಲಿ ಸಹಾಯಧನ ಸಿಗೋದು ತಡ ಆಗ್ತದೆ ಇಲ್ಲಿ ಕಡಿಮೆ ರೇಟಿಗೆ ಸಿಗ್ತದೆ ತುಂಬ ನೋಡಿ ಹಂಗೆ ಇಲ್ಲ ಹಿಂಗೆ ಬಂದು ಹಿಂಗೆ ತಗೊಂಡು ಹೋಗ್ತಾ ಇರೋದಿಲ್ಲ ಏನೇನು ಸಾಮಾನಲ್ಲಿ ಇದೆ ಎಲ್ಲ ತರದ ಸಾಮಾನು ನಮ್ಗೆ ಕೊಡ್ತಾರೆ ಎಲ್ಲ ಕಂಪನಿ ಮೆಟೀರಿಯಲ್ ಆಗಿದೆ ಆಲ್ತು ಪಾಲ್ತು ಹಾಕಿ ಸುಮ್ಮನೆ ಯಾವ್ಯಾವ ಕೊಟ್ಟು ಹೆಸರು ಜಟ್ಟು ಕೊಡಕ್ಕೆ ಇಷ್ಟ ಇಲ್ಲ ಹೌದು ನಾನು ಎಷ್ಟು ಹೇಳಿದ್ರು ಸ್ವಲ್ಪ ಕಡಿಮೆ ಮಾಲ್ ಹಾಕಪ್ಪ ಅಂತಂದ್ರೆ ಹಾಕಪ್ಪ ಅವರು ಸಾಹೇಬ್ರು ಆಫೀಸ್ತಾ ಇಲ್ಲ ಇವೆಲ್ಲ ಅದೇ ಮಾಡಿ ನೋಡ್ತಾ ಇದ್ವಿ ಹೊರಗಡೆ ಎಲ್ಲ ನೋಡ್ತೇನೆ ಇವರು ನಾಗರಾಜ್ ಚಿಕ್ಕನಹಳ್ಳಿ ನಾಗರಾಜ್ ಅಂತ ಕೈನಲ್ಲಿ ಇದೇ ಕೆಲಸ ಅವ್ರಿಗೆ ರೇಷ್ಮೆ ಇವರು ಪ್ರಸಿದ್ಧಿ ಹೊಂದಿರೋದು ತುಂಬಾ ಗೊಬ್ಬರಗಳಿಗೆ ಹಣ ಹಾಕೋದು ಸಾವಯವ ಬಿಟ್ಟು ಆ ಮೂಟೆ ಗೊಬ್ಬರಗಳು ಹಾಕೋದು ಅವೆಲ್ಲ ಅವ್ರ ಹತ್ರ ಬಹಳಷ್ಟು ಕಡಿಮೆ ಅವ್ರದ್ದು ಉಳಾ ಸಾಕು ಮನೆ ಇದೆ ಅಲ್ಲಿ ಇಲ್ಲಿ ಉತ್ಪತ್ತಿ ಆಗೋದು ಸಂಪೂರ್ಣವಾಗಿ ಕಸ ಕಡ್ಡಿ ಗಂಜಲ ಉಪ್ಪಿನೆಲೆ ಕಡ್ಡಿ ಪ್ರತಿಯೊಂದನ್ನು ಹಾಕಿ ಮಾಡುವಂಥದ್ದು ಫೈನಲ್ ಅಲ್ಲಿ ನೋಡಿ ಟೀ ಪೌಡರ್ ತರ ಇರುತ್ತೆ ಜಮೀನಿಗೆ ಉಪಯೋಗಿಸೋದೆಲ್ಲ ಇದೇನೇ ಇದರಿಂದ ಎಷ್ಟು ಚೆನ್ನಾಗಿ ಗೊಬ್ಬರ ಆಗ್ತಾ ಇದೆ ಅಂತಂದ್ರೆ ಸಗಣಿ ಗೊಬ್ಬರ ಒಂದೊಂದು ಮಕ್ಕಳಿ ನೀವು ಹಾಕಿದ್ರೆ ಒಂದು ಗಿಡಕ್ಕೆ ನಾನು ಹಾಕಿದ್ದೀನಿ ಅನ್ಕೊಂತೀರ ಅಷ್ಟೇ ಈ ತರ ಪ್ರೋಸೆಸ್ ಮಾಡಿ ಕೊಟ್ಟರೆ ಸಾಕು ಆ ಕಡೆ ಕೈಟ್ ನೋಡ್ರಿ ಹೆಂಗಿದೆ ಕೈಟ್ ನೋಡಿ ಇದನ್ನ ಈಗ ಒಂದ್ 15-20 ನಿಮಿಷ ನಾಗರಾಜ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಕೇಳ್ಕೊಳ್ಳಿ ನಿಮ್ಮಲ್ಲಿ ಯಾರಾದ್ರೂ ಒಬ್ಬರಿಗೆ ಈ ತರ ಮಾಡ್ಬೇಕು ಅನ್ಸಿದ್ರೆ ಖಂಡಿತವಾಗಿ ಇದೊಂದು ಸ್ಫೂರ್ತಿ ಆಗಲಿ ಸರ್ ಬನ್ನಿ ಸರ್ ಮಾತಾಡ್ ಬನ್ನಿ ದೇಶೀಯ ಆಕಳ ಗಂಜಲ ಯಾರಾದ್ರೂ ಮಾರಾಟ ಮಾಡಿರೋದು ನೋಡಿದ್ರೆ ನೋಡಿಲ್ಲ ಈಗ ಜಸ್ಟ್ 50 ಲೀಟರ್ ಎತ್ಕೊಂಡೋದ್ರು ಅಗ್ನಿ ಅಸ್ತ್ರ ಮಾಡ್ಕೊಳ್ಳಿಕ್ಕೆ ನಾನೇ ಮಾಡ್ಕೊಡ್ತಿದ್ದೆ ಅವರೇ ನಾವೇ ಮಾಡ್ಕೊಂತೀವಿ ಅಂದಿದ್ದು ಜಸ್ಟ್ ಕಳ್ಸಿಕೊಟ್ಟೆ 500 ರೂಪಾಯಿ ಎಷ್ಟು 50 ಲೀಟರ್ ಎರೇಜ್ ಎಲ್ಲ ನಿಮ್ ಹಿಂದ್ಗಡೆನೆ ಪೈಪ್ ಲೈನ್ ಹಾಕಿಟ್ಟಿದ್ದೀನಿ ಯಾರಾದ್ರೂ ಎರೇಜ್ ಎಲ್ಲ ಬೇಕು ಅಂದ್ರೆ 50 ರೂಪಾಯಿ 1 ಲೀಟರ್ ಎರೆಹುಳ ಆಹಾರ ತಿಂದು ಜಠರದ ಮುಖಾಂತರ ಇಕ್ಕೆ ರೂಪದಲ್ಲಿ ಮೇಲೆ ಇಡ್ತದ ಕೆಳೆ ಬರ್ತಕ್ಕಂತ ರಸ ಬರ್ತದೆ ಎರೆಜಲ ಅಂತ ಇಂಗ್ಲಿಷ್ ನಲ್ಲಿ ವರ್ಮಿ ವಾಶ್ ಅಂತೀವಿ ಅದನ್ನ ಯಾರು ಹೂ ತೋಟ ಮಾಡಿದ್ದಾರೆ ಹೂ ಡ್ರಾಪ್ ಯಾರಾಗ್ತದ ಒಂದು ಬ್ಯಾಟ್ರಿ ಸ್ಪೇರ್ಗೆ 1 ಲೀಟರ್ ಹಾಕೊಂಡು ಔಷಧಿ ಸಿಂಪಡಣೆ ಮಾಡಿದ್ರೆ ಹೂ ಡ್ರಾಪ್ ಆಗಲ್ಲ ಆಮೇಲೆ ನಮ್ಮ ವಿಜ್ಞಾನಿಗಳ ಪ್ರಕಾರ ನಮ್ಮ ಸೀಮೆ ಹಸುದು ಹೊರಗಡೆ ಸಿಕ್ಕುವಂತ ಕೊಟ್ಟಿಗೆ ಗೊಬ್ಬರನ 8 ಮೆಟ್ರಿಕ್ ಟನ್ ಹಾಕೋ ಬದಲು 1.5 ಟನ್ ಗೊಬ್ಬರ ಕೊಟ್ಟರೆ ಸಾಕು 1 ಎಕರೆಗೆ 1 ವರ್ಷ ಗೊಬ್ಬರ ಕೊಡುವಂತ ಅವಶ್ಯಕತೆ ಇಲ್ಲ ಒಂದಿಡೀ ಸಗಣಿನಲ್ಲಿ 4-8 ಕೋಟಿ ಸೂಕ್ಷ್ಮಾಣು ಜೀವಿ ಇರ್ತದೆ ಇದರಲ್ಲಿ ಏನೇನ್ ಹಾಕಿದೀನಿ ಅಂದ್ರೆ ನೀವು ನಂಬಲ್ಲ ಬೆಡ್ ವೇಸ್ಟ್ ನಮ್ ರೇಷ್ಮೆ ಹುಳ ಸಾಕಾಣಿಕೆ ಬೆಡ್ ವೇಸ್ಟ್ ಜೊತೆಗೆ ಒಂದು 100 ಕೆಜಿ ಅಷ್ಟು ಈ ಮೀನ್ ವೇಸ್ಟ್ ಇರ್ತದಲ್ಲ ಮೀನ್ ಕಟ್ ಮಾಡೋ ಕಡೆ ಅದು ಒಂದ್ 2 ಡ್ರಮ್ ತಗೊಂಡೋಗಿರ್ತೀನಿ ಅದನ್ನ ತಂದು 50 ಕೆಜಿ ಮೀನ್ ವೇಸ್ಟ್ 50 ಕೆಜಿ ಬೆಲ್ಲ ಮಿಶ್ರಣ ಮಾಡಿಬಿಟ್ಟು ಇದರಲ್ಲಿ ಮಲ್ಚ್ ಮಾಡಿ ಹಾಕಿದ್ದೀನಿ ನೀವು ಕಾಂಪ್ಲೆಕ್ಸ್ ಗೊಬ್ಬರನೂ ಹಾಕಿ ಒಂದು ಗೇಟ್ ವಾಲ್ಗೆ ನೋಡ್ರಿ ಇದ್ರ ಗೊಬ್ಬರನು ಹಾಕ್ರಿ ಸೇಮ್ ಇಳುವರಿ ಬರ್ತದೆ ಅದಕ್ಕೆ ದುಡ್ಡು ಖರ್ಚು ಮಾಡ್ತೀರಾ 1,000 ಗಟ್ಟಲೆ ಕಾಂಪ್ಲೆಕ್ಸ್ ಇದರಲ್ಲೇ ತಯಾರು ಮಾಡ್ತೀನಿ ಆಮೇಲೆ ಹೊರಗಡೆ ಎಷ್ಟೋ ಜನ ನಿಮ್ಮ ಗೊಬ್ಬರ ತಗೊಂಡೋಗಿ ಎಲ್ಲೋ ರಸ್ತೆ ಬದುನಲ್ಲಿ ಹಾಕ್ತೀರಿ ಗೊಬ್ಬರಕ್ಕೆ ಯಾರು ಮಹತ್ವ ಕೊಡ್ತೀರೋ ಅವ್ರ ಕುಟುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ ಒಂದು ಎರಡನೇದು ಯಾರು ಅನ್ಯತಾ ಭಾವಿಸ್ಬೇಡ್ರಿ ಒಂದೇ ಒಂದು ಮಾತು ಹೇಳ್ತೀನಿ ಯಾರ ಮನೆಯಲ್ಲಿ ಗೋಮಾತೆ ಇಲ್ವೋ ಅವರು ಮನೆ ಸ್ಮಶಾನಕ್ಕೆ ಸಮಾನ ಅಂತ ಕಾಡಸಿದ್ದೇಶ್ವರ ಸ್ವಾಮೀಜಿ ಹೇಳ್ತಾವ್ರು ಇವತ್ತು ದಿವಸ ಯಾಕಂದ್ರೆ ಹಿಂದೆ 35 ವರ್ಷದ ಹಿಂದ್ಗಡೆ
ಒಂದ್ ಮನೆಗೆ ಹೆಣ್ಣು ಕೊಡಬೇಕಾದ್ರೆ ಒಂದ್ ಮನೆಗೆ ಹೆಣ್ಣು ತರಬೇಕಾದ್ರೆ ವಿಶಾಲವಾದ ತಿಪ್ಪೆ ನೋಡ್ತಿದ್ರು, ಉದ್ದಕ್ಕಿರ್ತಕ್ಕಂಥ ವಾಮೆ ನೋಡ್ತಿದ್ರು, ಕೊಟ್ಟಿಗೆ ದನ ನೋಡ್ತಿದ್ರು. ಇವತ್ತು ನಮ್ಮ ಅಮ್ಮ ಹೆಣ್ಣು ಕೊಡಲ್ಲ ಅಂದ್ರೆ ಇನ್ನೊಂದು 5 ವರ್ಷ ನೋಡ್ರಿ, 5 ವರ್ಷ ನೋಡ್ರಿ, ಸರ್ಕಾರನೇ ಬಂದು ನೋಡ್ರಿ ಇಷ್ಟು ಮೆಟ್ರಿಕ್ ಟನ್ ರಾಗಿ ಬೆಳ್ಕೊಡ್ರಿ, ಇಷ್ಟು ಭತ್ತ ಬೆಳ್ಕೊಡ್ರಿ, ಯಾಕಂದ್ರೆ ಕೇಂದ್ರ ಸರ್ಕಾರ ಒಂದಷ್ಟು ಅಕ್ಕಿ ಕೊಡ್ತಿದ್ದು, ಅದನ್ನೇನ್ ಮಾಡೋರು 3 ಕೆಜಿ ಅಕ್ಕಿ 2 ಕೆಜಿ ರಾಗಿಗೆ ಬಂದವ್ರೆ. ಬೆಳೆದು ತಿಂದಂತ ರೈತನ್ ಏನ್ ಮಾಡ್ಯಾರ ಅಂದ್ರೆ ಕೈ ಕಟ್ಟಿ ಇವತ್ತು ಉಚಿತವಾಗಿ ಕೊಡುವಂತದ್ದು ಅನುದಾನಕ್ಕೆ ಕಾಕೊಂಡು ಜೀವನ ಮಾಡುವಂತ ಪರಿಸ್ಥಿತಿ ಬಂದಿದ್ವಿ. ನಮ್ಮ ರೈತರು ಸ್ವಾವಲಂಬಿ ಆಗಬೇಕು, ಸ್ವಾವಲಂಬಿ ಆಗಬೇಕಾದ್ರೆ ದೇಶ ಆಕಳ ಕಟ್ಕೊಬೇಕು, ದೇಶ ಆಕಳ ಕಟ್ಕೊಂಡು ಭೂಮಿನೂ ಸಮೃದ್ಧಿ ಆಗ್ತದ, ನಿಮ್ಮ ಆರೋಗ್ಯನು ಚೆನ್ನಾಗತ್ತದ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ದೇಶ ಆಕಳದ್ದು ಹಾಲು ಕುಡೀರಿ, ಮೊಸರು ಮಜ್ಜಿಗೆ ತಿನ್ರಿ, ತುಪ್ಪ ತಿನ್ರಿ, ಮೊಸರು ತಿನ್ರಿ, ಆರೋಗ್ಯ ಚೆನ್ನಾಗಿರ್ತದೆ. ಹಸುಳಿದ್ರೆ ಹೆಣ್ಣು ಕೊಡಲ್ಲ ಸ್ವಾಮಿ ಇವಾಗ ಸರಿಗ ಹಸುಳಿದ್ರೆ ಹೆಣ್ಣು ಕೊಡಲ್ಲ ಸರಿಗ ಸರಿಗ ಒಂದೇ ಒಂದ್ ಮಾತು ಹೇಳ್ತೀನಿ ನೋಡ್ರಿ, ಈ ದೇಶದಲ್ಲಿ ಯಾರ್ಯಾರು ಕೃಷಿ ಮಾಡ್ತಾರ ಅವರೆಲ್ಲ ಒಕ್ಕಲಿಗರು. ಒಕ್ಕಲಿಗ ಒಕ್ಕದಿರು ಬಿಕ್ಕುವುದು ಜಗವೆಲ್ಲ. ಗಡಿನಲ್ಲಿ ಕಾಯ್ತಕ್ಕಂಥ ಸೈನಿಕನಿಂದ ಹಿಡಿದು ಕಟ್ಟಡ ಕಾರ್ಮಿಕ ಕೆಲಸದವನಿಗೆ ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ರೈತ 3 ವರ್ಷ ಯಾರು ತಾನಾಗೆ ಹೆಣ್ಣು ಕೊಡ್ತೀನಿ ಅಂತ ಬರೋ ತನಕ ಹುಡುಗ ಯಾರು ಒಂದ್ 800 ಮನೆಗೆ ಯಾರು ಹೋಗ್ಲಿಲ್ಲ ಅಂದ್ರೆ ಅವರೇ ಬರ್ತಾರ, ನನ್ನ ಮಗಳಿದ್ದಾಳೆ ಮಾಡ್ಕೊಳ್ಳಿ ಅಂತ. ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಒಗ್ಗಟ್ಟಿದ್ರೆ ಹುಡುಗಿಯವರು ಹುಡ್ಕೊಂಡ್ ಬರ್ತಾರ, ನೋಡಪ್ಪ ನಿನ್ ಮನೆಯಲ್ಲಿ 1 ಲಕ್ಷ ಆದಾಯ ಮಾಡ್ತಾ ಇದೀಯಾ, ನನ್ನ ಮಗಳನ್ ಕೊಡ್ತೀನಿ, ನೀನ್ ನೆಮ್ಮದಿಯಾ ಬದುಕೋ, ಆ ಕಾರ್ಖಾನೆಯಲ್ಲಿ ಕೊಡೋ 8,000-10,000 ಯಾಕೆ ನಿನ್ ಕೈ ಚಾಸ್ತಿ ಅಂತೇಳಿ ಎಲ್ಲರೂ ಒಗ್ಗಟ್ಟಾಗಿರ್ಬೇಕಷ್ಟೇ. 800 ಮನೆಗೆ ಹೋಗಿ ಹೆಣ್ಣು ಕೊಡ್ತಿ ಹೆಣ್ಣು ಕೊಡ್ತಿ ಅಂದ್ರೆ ಇವ್ರೇನ್ ಮಾಡ್ತಾರೆ, ಕೆಳಗಡೆ ಫ್ಲೋರ್ ಅಲ್ಲಿ ಇರೋದ್ ಮೇಲಿನ ಫ್ಲೋರ್ ಹೋಗ್ತಾರೆ. ಏನ್ ಬಹಳ ಕೇಳ್ತಾ ಅವ್ರೆ, ಇನ್ನು IPS IAS ತಹಸೀಲ್ದಾರರು DC SC ಸಿಗ್ತಾರೇನೋ ಅಂತ. ನಿಜವಾದ ಹುಡುಗ ಅಂದ್ರೆ 1 ಎಕರೆ ಕೃಷಿ ಮಾಡ್ತಕ್ಕಂತ ಹುಡುಗನಿಗೆ ನಿಮ್ ಮಗಳು ಕೊಟ್ರೆ ನಿಜವಾಗ್ಲು ಇಬ್ರು ನಗುನಗುತ ಕೃಷಿ ಮಾಡ್ಕೊಂಡು ನಗುನಗುತ ಜೀವನ ಮಾಡ್ಕೊಂಡು ಬರ್ತಾರ. ಇದು ಕೆಲವೊಂದು ಪದ ಬಂದ್ಬಿಟ್ಟಿದೆ, ವ್ಯವಸಾಯ ನಿನ್ ಮನೆ ಮಂದಿಯಲ್ಲ ಸಹಾಯ, ಇದು ಅಲ್ಲ ಪದ, ವ್ಯವಸಾಯ ಮನೆಯವರೆಲ್ಲ ಸಹಾಯ, ಇದು ಕೃಷಿ ಮಾಡ್ತಕ್ಕಂಥದ್ದು ಪದ ಪದ್ಧತಿ. ಬೆಳಗಿನಿಂದ ಎಷ್ಟೋ ದೇವಸ್ಥಾನಗಳು ನೋಡ್ಕೊಂಡ್ ಬಂದಿದ್ರೆ, ಎಷ್ಟೋ ದುಡ್ಡು ಸಂಪಾದನೆ ಮಾಡಿದೀರ, ಆದ್ರೆ ಸಂಜೆ 500 ರೂಪಾಯಿ ಗರಿ ಗರಿ ನೋಟ್ ನೋಡ್ರಿ ನಿದ್ದೆ ಬರ್ತದೇನ. ಈ ಭೂತಾಯಿಗೆ ಈ ಗೊಬ್ಬರನ್ ಕೊಡಬೇಕು, ಭೂತಾಯಿ ಆಹಾರ ಧಾನ್ಯ ಕೊಡಬೇಕು, ಆಹಾರ ಧಾನ್ಯ ತಿಂದ್ರೆ ಮಾತ್ರ ರಾತ್ರಿ ನಿದ್ದೆ ಬರ್ತದೆ, ಹೌದಲ್ವಾ? ಸಮಯ ಇಲ್ಲ, ಸಮಯ ಇದ್ದಿದ್ರೆ 2 ಅವರ್ ಬೇಕು ಎಕ್ಸ್ಪ್ಲನೇಷನ್ ನಿಮಗೆಲ್ಲ ಕೊಡ್ತಿದ್ದೆ. ಬೆಡ್ ವೇಸ್ಟ್ ಎಲ್ಲ ಇದ್ರಲ್ಲಿ ಹಾಕಿದ್ದೀನಿ, ಮೀನು ವೇಸ್ಟ್ ಎಲ್ಲ ತಂದು ಇದ್ರಲ್ಲಿ ಮಲ್ಚಿಂಗ್ ಮಾಡಿ ಹಾಕಿದ್ದೀನಿ. ಈಗ ತೆಗಿಬೇಕು ತೋಟ ಇದು. ಮೇಡಮ್ ಈಗ ಯಾವ್ದು ಸ್ಮೆಲ್ ಬರಲ್ಲ, ಎಲ್ಲಾ ಸ್ಮೆಲ್ ಬರ್ತದ. ಈಗ ನೀವು ಸ್ನಾನದ ರೂಮಿಂದ ಒಂದು ನೀರು ವೇಸ್ಟ್ ಎಲ್ಲ ಒಂದ್ ತೆಂಗಿನ ಗಿಡ ಕೊಡ್ತದೆ, ತೆಂಗಿನ ಗಿಡ ಕಲ್ಪವೃಕ್ಷ ಮರ ಬೆಳೀತದ, ಅದರಲ್ಲಿ ಕಾಯಿ ಕಿತ್ತು ಎಳ್ನೀರ್ ಕುಡೀರಿ, ಸಿಹಿಯಾಗಿರ್ತದ ಅಲ್ವಾ? ಭೂಮಿಗೆ ಏನ್ ಬೇಕು, ನಮ್ಮಿಂದ ತ್ಯಾಜ್ಯ ಯಾವ್ದಾಗ್ತದೋ ಆ ತ್ಯಾಜ್ಯನೇ ಭೂಮಿಗೆ ಕೊಡ್ಬೇಕು. ವಾಸನೆ ಎಲ್ಲದ್ರಲ್ಲಿ ಬರ್ತದ, ವಾಸನೆ ನಮ್ಗೆ ಯಾವ್ದು ಬೇಡವೋ ಅದು ಭೂಮಿಗೆ ಬೇಕು. ಭೂಮಿಯಿಂದ ಏನ್ ಬರ್ತದೋ ಅದು ಮಾನವನ್ ಬೇಕು. ಗೋವು ಮಾನವ ಭೂಮಿ ಅವಿನಾಭಾವ ಸಂಬಂಧ ಇದೆ, ಇದನ್ನ ಬೆಳೆಸ್ಕೊಂಡ್ರೆ ಜೀವನ ಮಾಡಕ್ಕಾಗ್ತದೆ, ಇಲ್ಲ ಅಂದ್ರೆ ಆಗ. ಎಷ್ಟೋ ಜನ ಕೃಷಿ ಬಿಟ್ಬಿಟ್ಟವ್ರೆ, ಅಯ್ಯೋ ನನ್ ಮಗನ್ ಸಂಬಳಕ್ಕೆ ಹೋಗ್ತಾನೆ ಅಂತ. ಎಷ್ಟೋ ಜನ ತಂದೆ ತಾಯಿನ, ಅಪ್ಪ ನೀನೇನು ಮಾಡ್ಬೇಡ, ನೆಮ್ಮದಿಯಾಗಿರು, ನಾವು ದುಡ್ಕೊಂಡ್ ಬರ್ತೀವಿ ತಿಂತೀವಿ ಅಂತ. ಕೊನೆಯ ಗಳಿಗೆನಲ್ಲಿ ಏನಾಗ್ತದಂದ್ರೆ, ಅಪ್ಪ ಇಲ್ಲೊಂದು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದು ತಮ್ಮ ಕೊಡಪ್ಪ, ನೀನು ಸುಖವಾಗಿ ಸಾಕ್ತೀನಿ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಹೆಂಡತಿ ಮಕ್ಕಳಿಬ್ರು ಏರ್ಪೋರ್ಟ್ಗೆ ಹೋಗಿ ಅವ್ರನ್ನಲ್ಲೇ ಬಿಟ್ಬಿಟ್ಟು ವಿದೇಶಕ್ಕೆ ಹೋಗಿ ಅಲ್ಲಿ ಜೀವನ ಮಾಡ್ತಾರ. ಇವ್ರು ಮತ್ತೆ ಊರಿಗೆ ಹೋಗಿ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಬರ್ತದ. ಯಾವುದೇ ಕಾರಣಕ್ಕೂ ನೀವು ಬೆಂಗಳೂರು ಗ್ರಾಮಾಂತರ ಜನ ಜಮೀನ್ ಉಳಿಸ್ಕೊಳ್ರಿ, ನೀವು ನಿಮ್ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ 5 ತರಂತ್ರ ಜೀವನ ಮಾಡಬಹುದು. ಜಮೀನ್ ಮಾರಾಟ ಮಾಡಿದ್ರೆ ನಿಮ್ ಜೀವನದಲ್ಲಿ ಒಂದೇ ಒಂದು ಗುಂಟೆ ಜಮೀನ್ ಮಾಡಕ್ಕಾಗಲ್ಲ. ನೆನ್ಪಿಟ್ಕೊಳ್ರಿ ಈ ಮಾತು. ಹೆಚ್ಚು ಬೆಲೆ ಕೊಡ್ತಾವ್ರೆ, ಬೆಲೆ ಕೊಟ್ಬಿಟ್ಟು ನಿಮ್ಮನ್ನ ಅದೇ ಕಾರ್ಖಾನೆಗೆ ಕರೆದು ಸಂಜೆ 1 ಕೆಜಿ ಹಸಿಟ್ ಕೊಡ್ತಾರ, 1 ಕೆಜಿ ನುಚ್ಚು ಕೊಡ್ತಾರ, ತರಕಾರಿ ಕೊಡ್ತಾರ, ಮಾಡಿ ತಿನ್ಬಿಟ್ಟು ಮತ್ತೆ ಬೆಳಗ್ಗೆ ಬಾಮ್ಮ ಕೃಷಿ ನಿಮ್ ಕೈಯಲ್ಲಿ ಆಗ್ಲಿಲ್ಲ, ನಾನ್ ಮಾಡಿ ತೋರಿಸ್ತೀನಿ, ಅದರಲ್ಲೇ ಕೃಷಿನಲ್ಲಿ ಬರ್ತಕ್ಕಂಥ ಉತ್ಪನ್ನ ನಿಮ್ಗೆ ಕೊಡ್ತೀನಿ, ನೀವು ತಿಂದು ಬರ್ರಮ್ಮ ಅನ್ನೋ ಕಾಲ ಹತ್ತಿರದಲ್ಲೇ ಇದೆ. ನಿಮ್ಮನ್ನೇ ಕರಿತಾನ, ನಿಮ್ ಜಮೀನೇ ತಗಂತಾನ, ಅಲ್ಲೇ ಕೃಷಿ ಮಾಡ್ತಾನ. ಹೆಂಗ್ ಕೃಷಿನಲ್ಲಿ ಉತ್ಪನ್ನ ತೆಗಿಬೇಕು, ಹೆಂಗ್ ಮಾರಾಟ ಮಾಡಬೇಕು, ನಿಮ್ಗೆ ಎಷ್ಟು ಸಂಬಳ ಕೊಡಬೇಕು ಅಂತ ಎಲ್ಲ ಪೀಠಕ್ಕೆ ಹಾಕಿದ್ದಾರೆ ಸರ್ಕಾರ. ಈ ಒಂದು ಅಂತಕ್ಕೆ ಹೋಗಿದೆ. ನೀವೇ ಸ್ವಾವಲಂಬಿ ಆಗ್ಬೇಕು. ಭೂಮಿಗೇನ್ ಬೇಕು, ಗೋವಿನ ಸಗಣಿ ಬೇಕು. ನಮಗೇನ್ ಬೇಕು, ಭೂಮಿನಲ್ಲಿ ಬರ್ತಕ್ಕಂಥ ಆಹಾರ ಧಾನ್ಯ ಬೇಕು. 1947ರಲ್ಲಿ 30 ಕೋಟಿ ಜನಸಂಖ್ಯೆ ಇತ್ತು, 120 ಕೋಟಿ ಗೋ ಇತ್ತು, ಅಂದ್ರೆ ದೇಶ ಆಕಳ ಇತ್ತು, ಒಂದು ಮನುಷ್ಯನಿಗೆ 4 ಇತ್ತು. ಕೊನೆ ಪಕ್ಷ
ಇಲ್ಲಿ ಬಂದಿರೋರ್ ಮನೆಗಳಲ್ಲಿ ಯಾರ ಮನೆಯಲ್ಲಿ ಇದೆಯಾ ಯಾರ ಮನೆಯಲ್ಲಿ ನಮ್ಮನೆಯಲ್ಲಿ ಅದು ನಿಮ್ಮ ಮನೆಯಲ್ಲಿ ಇರೋದು ಡೆವಿಲ್ ಇನ್ ದ ಮಿಲ್ಕ್ ಸಿಮಿ ಹಸು ಅದು ದೇಶೀಯ ಆಕಳ ಅಲ್ಲ ಅದು ನಿಮ್ ಗಂಡ ನೀವು ನಿಮ್ ಮಕ್ಳು ಎಲ್ಲ ಒಳಗಡೆ ಸೇರ್ಕೊಂಡ್ರು ಅದು ಹೊಟ್ಟೆ ತುಂಬಾ ಆಹಾರ ತುಂಬದಂಗ ಆಗಲ್ಲ ಆ ಹಾಲು ನೀವು ಕುಡಿತಾ ಇದ್ರೆ ಫಸ್ಟ್ ನಿಮ್ಗೆ ಬರ್ತಕ್ಕಂಥದ್ದು ಗರ್ಭಕೋಶ ಚೀಲ ತೆಗಿಬೇಕು ಎರಡನೇದು ಬ್ರೈನ್ ಟ್ಯೂಬರ್ ಆಗ್ತದ ಮೂರನೇದು ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗ್ತದ ಎಲ್ಲ ರೋಗಗಳು ಬರ್ತಾ ಇರೋದನ್ನ ಸಿಮಿ ಹಸು ಹಾಲಲ್ಲಿ ದಯವಿಟ್ಟು ಸಿಮಿ ಹಸು ಹಾಲು ಬಳಸೋದನ್ನ ನಿಲ್ಸ್ರಿ ದೇಶೀಯ ಆಕಳನ ಹಾಲು ಬಳಸ್ರಿ ಜೊತೆಗೆ ಸ್ತ್ರೀಯರು ಏನೇನಿದ್ದೀರಾ ಬೆಳಿಗ್ಗೆ ಸಂಜೆ ಗೋಮಾತೆಯನ್ನ ನಮಸ್ಕಾರ ಮಾಡಿಕೊಂಡು ಒಂದ್ 5 ನಿಮಿಷ ಉಜ್ಜಿರಿ ನಿಮ್ ಡಿಪ್ರೆಷನ್ ಏನಿದೆ ದೇಹದಲ್ಲಿ ಏನ್ ಟೆನ್ಷನ್ ಇದೆ ಟೆನ್ಷನ್ ಎಲ್ಲ ಕಡಿಮೆ ಆಗ್ತದೆ ಬೇರೆ ದೇಶಕ್ಕೆ ಹೋಗಿದ್ದೀನಿ ನಾನು ಬೇರೆ ದೇಶದಲ್ಲಿ ಅರ್ಧ ಗಂಟೆ ಹಸುನ್ ತಬ್ಕೊಬೇಕಂದ್ರೆ $10 $10 ಅಂದ್ರೆ ಎಷ್ಟು ಸರ್ ಬ್ರೆಜಿಲ್ ಅಲ್ಲಿ ಏಳ್ನೂರು ರೂಪಾಯಿ ಹತ್ತು ಅರ್ಧ ಗಂಟೆ ಹಸುನ್ ದಬ್ಕೊಂಡ್ರೆ ಮನುಷ್ಯನಿಗಿರೋ ಡಿಪ್ರೆಷನ್ ಅಂದ್ರೆ ಮನುಷ್ಯನಿಗೆ ಏನು ಟೆನ್ಷನ್ ಇದೆ ಹಸುನಲ್ಲಿ ನಮ್ಮಲ್ಲಿ ಏನು ಭಯ ಅಥವಾ ಒಂದು ಮನುಷ್ಯನ ಒಂದು ನಡುಕ ಇದೆಲ್ಲಾನು ಗೋಮಾತೆ ನಿಲ್ಸುವಂತ ಗುಣ ದೇಶ ಆಕಳಕ್ಕಿದೆ ನಮ್ಮ ಮನೆಯಲ್ಲಿ ನಾವಿರೋದು 4 ಜನ 8 ಇದೆ ನಮ್ಮ ಮನೆಯಲ್ಲಿ ನಮಗೇನ್ ಕಷ್ಟ ಅನ್ಸಿಲ್ಲ ಬೆಡ್ ವೇಸ್ಟ್ ಏನ್ ಬರ್ತದೆ ಎಲ್ಲ ಒಂದ್ ಕಡೆ ಕ್ರೂಢೀಕರಣ ಮಾಡ್ತೀವಿ ಹಸು ಕೊಡ್ತೀವಿ ಸಗಣಿ ಬಂದ್ರೆ ಮಾರಾಟ ಮಾಡ್ತಾ ಇದೀವಿ 10 ರೂಪಾಯಿ ಕೆಜಿ ಗಂಜಲ ಬಂದ್ರೆ ಮಾರಾಟ ಮಾಡ್ತೀವಿ 10 ಲೀಟರ್ 1 ಲೀಟರ್ ಬಂದು 10 ರೂಪಾಯಿ ಯಾವುದು ಲಾಸ್ ಇಲ್ಲ ನಮಗೆ ದಿನಕ್ಕೆ 8 ರಿಂದ 1-15 ಕೆಜಿ ಸಗಣಿ ಬರ್ತದೆ 150 ರೂಪಾಯಿ ನಾವ್ ಇಂಡಿ ಭೂಸ ಏನು ಕೊಡಲ್ಲ ಒಂದಷ್ಟು ಸಾರು ಇಟ್ಟು ಕೊಡ್ತೀವಿ ಪ್ರೀತಿ ಪ್ರೇಮದಿಂದ ಸಾಕೊಂಡಿದೀವಿ ನಾವು ಚೆನ್ನಾಗಿ ಆಗ್ತಾ ಇದೀವಿ ಏನ ಡೌಟ್ಸ್ ಇದ್ರೆ ಕೇಳ್ರಿ ಇದು 1500-1600 ಕೆಜಿ ಬರ್ತದೆ ಅಮ್ಮ 1 ಎಕರೆಗೆ ಆಗ್ತದೆ ಕೊಡ್ತೀನಿ ಅಂದ್ರೆ 22,000 ಕೊಡ್ತಾರೆ ಈ ತೊಟ್ಟಿನಲ್ಲಿರೋದು ಅಲ್ಲೊಂದು ತೊಟ್ಟಿ ನೋಡ್ಕೊಂಬರ್ರಿ 570 ಕೆಜಿ ಕೊಟ್ಟಿದ್ದೀನಿ 9,000 13 ರೂಪಾಯಿ ರೇಟ್ ಅಲ್ಲಿ ಕೊಟ್ಟಿದ್ದೀನಿ ನನ್ನ ಐಟಮ್ಸ್ ಎಲ್ಲ ಬೆಂಗಳೂರಿಗೆ ಹೋಗ್ತದೆ ಸ್ಟೆರಾಸ್ ಗಾರ್ಡನ್ ಮೇಲೆ ಹೂ ಗಿಡಗಳು ತರಕಾರಿ ಬೆಳಿತಕ್ಕಂಥವರೇ ತಗೊಂಡೋಗೋದು ನನ್ ನೋಡಕ್ ಗೊಬ್ಬರ ಹಿಂಗಿದೆ 30 ಲಕ್ಷ ರೂಪಾಯಿ ಕಾರಲ್ಲಿ ಹೋಗ್ತದೆ ನನ್ನ ಗೊಬ್ಬರ ನೀವ್ ಯಾರು ಮಹಿಳೆಯರು ಬಂದಿದ್ರಿ ನಾಟಿ ಹಸು ಕಟ್ಕೊಳ್ರಿ ಬೆಳಿಗ್ಗೆ 5 ಗಂಟೆ 3 ನಿಮಿಷಕ್ಕೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಗಂಜಲ ಕೊಡ್ತದಲ್ಲ 3 ಪದ್ರ ಬಟ್ಟೆ ಹಾಕಿ ದಿನ ಬಿಟ್ಟು ದಿನ ಸ್ವಲ್ಪ ಕುಡೀರಿ ಜೀವನದಲ್ಲಿ ನಿಮ್ ಕ್ಯಾನ್ಸರ್ ಬರಲ್ಲ ಆರೋಗ್ಯನೂ ಚೆನ್ನಾಗಿರ್ತದೆ ಚಿಟ್ನಹಳ್ಳಿ ಸಬ್ಸಿಡಿ ತಗೊಂಡಿದ್ವಿ 27,000 ಕೊಡ್ತಾರೆ ಅಮ್ಮ 3 ತಿಂಗಳು ಒಂದ್ ತೊಟ್ಟಿ ಚೇಂಜ್ ಮಾಡ್ತಾನೆ ಇರ್ತೀವಿ 4 ಬ್ಯಾಚ್ ಹಾಕಂತಿ ವರ್ಷಕ್ಕ ಇದ್ರ ಕೆಲಸ ಏನಿಲ್ಲ ನೋಡಿ ಅಲ್ಲಿ ಸ್ಪ್ರಿಂಕ್ಲರ್ ಇದೆಯಲ್ಲ ಅರ್ಧರ್ಧ ಗಂಟೆ ಹಂಗ ಆನ್ ಮಾಡಿದ್ರೆ ಸೇವ ಆಗ್ತಾ ಇರ್ತದೆ ಬೆಡ್ ವೇಸ್ಟ್ ಹಾಕಿದೀವಿ ಕಡ್ಡಿ ಪುಡಿ ಮಾಡಿ ಹಾಕಿದೀವಿ ಅಮ್ಮ ಚಾಪಿಂಗ್ ಮಿಷಿನ್ ಅಲ್ಲಿ ಮೀನು ವೇಸ್ಟ್ ಇದೆಯಲ್ಲ ಒಂದ್ 25 ಕೆಜಿ ಮೀನ್ ವೇಸ್ಟ್ 25 ಕೆಜಿ ಅಲ್ಲಿ ಬೆಲ್ಲ ಮಿಶ್ರಣ ಮಾಡಿ ಇದಕ್ಕೆ ಹಾಕಿದೀವಿ ಕಾಂಪ್ಲೆಕ್ಸ್ ಏನ್ ಪವರ್ ಇದೆ ಈ ಗೊಬ್ಬರ ಪವರ್ ಇದೆ ಗೊಬ್ಬರ ಆಗಿದೆ ತೋಟಕ್ಕೆ ಹೋಗುತ್ತೆ ತಿರ್ಗಾ ಗೊಬ್ಬರ ಇದೊಂದ್ ಬ್ಯಾಚು ಅದೊಂದ್ ಬ್ಯಾಚು ಅದೊಂದ್ ಬ್ಯಾಚು ಒಂದ್ ಬೆಳೆಗೆ ಒಂದೊಂದು ತೊಟ್ಟಿ ಕಾಲಿ ತುಂಬುತ್ತಾರೆ ಎಕ್ಸ್ಟ್ರಾ ಆದ್ರೆ ಅಲ್ಲಿ ನೋಡಿ ಬೆಳಿಗ್ಗೆ ನೋಡಿ ಇವತ್ತು ಹುಳು ಹಣ್ಣಾಗಿದೆ ಆ ತೊಟ್ಟಿಗೆ ತುಂಬಿದೆ ನೋಡಿ ನೆಕ್ಸ್ಟ್ ಬ್ಯಾಚ್ ಆ ತೊಟ್ಟಿಗೆ ಹಾಕ್ತೀನಿ ಫಸ್ಟ್ ಲಾಸ್ಟ್ ಸೆಕೆಂಡ್ ಇದು ಮೂರನೇದು ಇಲ್ಲ ಇದು ಇನ್ನು 1 ತಿಂಗಳು ಅಷ್ಟೇ ತೆಗೆದು ಬಿಡ್ತೀನಿ ಮುಗಿದಿದೆ ಗಂಜಲ ಅಂದ್ರೆ ಎರೆಹುಳು ಅಲ್ಲಿ ಪೈಪ್ ಇಟ್ಟಿದ್ದಾರೆ ನೋಡಿ ಕೆಳಗಡೆ ಅಲ್ಲಿ ಬಿಟ್ಟಿದ್ದೀನಿ ನೋಡ್ರಿ ಚೇಂಬರ್ ಇದೆ ನೋಡ್ರಿ ಅಲ್ಲಿ ಬರ್ತದೆ ಎರೆ ಇದೆಯಲ್ಲ ಈ ತೊಟ್ಟಿ ತೊಟ್ಟಿ ಲಾಸ್ಟ್ ಈ ಕಡೆ ಬಂದ್ರೆ ತೋರಿಸ್ತೀನಿ ಇಲ್ಲಿ ಬರ್ತದೆ ನೀರಿನ ಒತ್ತಡ ಜಾಸ್ತಿ ಇಲ್ಲಿದೆ ಬನ್ನಿ ನೋಡಮ್ಮ ಸ್ಪ್ರಿಂಕ್ಲರ್ ಅಲ್ಲೇ ಇದೆ ನೋಡ್ರಿ 10 ನಿಮಿಷ ಆನ್ ಮಾಡ್ತೀನಿ ಇದ್ರಲ್ಲಿ ನೀರ್ ಬಿಡ್ತಾರಲ್ವಾ ಎರೆಹುಳು ಇದು ಬಿಟ್ಟಿರುವಂತ ರಸ ಮತ್ತೆ ನೀರು ಎಲ್ಲ ಬಂದು ಇದ್ರ ಬರುತ್ತೆ ಇದು ಇದು ಬರುತ್ತೆ ಇದನ್ನ ಇದು ತಿರ್ಗಾ ಇದು ಇದನ್ನ ಚೇಂಬರ್ ಮಾಡಿದಾರೆ ಅಲ್ಲಿ ಹೋಗುತ್ತೆ ಅಲ್ಲಿಂದ ಇವ್ರು ತೋಟ ಕೊಡಿತಾರೆ ಹ್ಮ್ ಸ್ವಲ್ಪ ದಿವಸ ನಾವು ಕಾಯ್ಬೇಕು ಕಾದ್ರೆ ಮೇಡಮ್ ಈಗ ಕೌಟು ಅಂದ್ರೆ ಇದರಲ್ಲಿ ಬಂದಿದೆ ನಮ್ಮ ಹತ್ರ ಬಂದು ಸಜೆಷನ್ ತಕೊಂಡು ಚೈನ್ಸ ಮಿಷಿನ್ ಅಲ್ಲಿ ಮೇಲೆ ಬರ್ತದಲ್ಲ ಆ ಚೆಂಡು ಚೆಂಡು ಎಗರಿಸ್ಬಿಟ್ರೆ ಸಾಕು ಮತ್ತೆ ಬರ್ತದೆ ಸ್ಟೆಮ್ ಅಪ್ ಸ್ಟೆಮ್ ಡೌನ್ ಅಂತ
ಗಂಟೆ ಅದಿಸಿದ್ರೆ ಬರ್ತದೆ. ಸ್ಟೆಪ್ ಡೌನ್ ಸ್ಟೆಪ್ ಡೌನ್ ಸ್ಟೆಪ್ ಅಪ್. ನಮ್ ಕಡೆ ಬರೋದು ನಮ್ ಕಡೆ ಬರ್ತವೆ ಹೇಳಿ ಕೇಳ್ರಪ್ಪ. ಸೊಪ್ಪು ಸೊಪ್ಪು ಕಟ್ ಮಾಡೋದು ಒಂದು ಶೈಲಿ. ಸಣ್ಣ ರೆಂಬೆ ಎಲ್ಲ ಕೈಯಲ್ಲಿ ಕಿತ್ಕೊಬೇಕು. ದೊಡ್ಡ ರೆಂಬೆ ಮಾತ್ರ ಪ್ರೈಮರಿ ಮಿಡ್ಲು ಅಂತ ಎರಡು ಕಣ್ಣು ಬಿಟ್ಟು ಕಟ್ ಮಾಡ್ಬೇಕು. ಕೆಲವ್ರು ಏನ್ ಮಾಡ್ತಾರೆ ಆನ ಕಟ್ ಮಾಡ್ತಾರೆ, ಹಂಗ್ ಕಟ್ ಮಾಡಬಾರ್ದು. ಸಣ್ಣ ರೆಂಬೆ ಎಲ್ಲ ಕೈ ಅಮ್ಮ ಇದ್ ನಾಲ್ಕು ವರ್ಷ ಆಗಿದೆ, ಪಕ್ಕದಲ್ಲಿ ಇರೋದು ಐದು ವರ್ಷ ಆಗಿದೆ. ಯೂನಿಫಾರ್ಮ್ ಆಗೈತೆ. ಇದು ಗ್ರೂಮಿಂಗ್ ಒಂಥರ ಶೈಲಿ. ಸಿಕ್ಕಾಚಾರ ಕಟ್ ಮಾಡಿದವರು ಸಿಕ್ಕಾಚಾರ ಇಡೀ ರಾಜ್ಯದಲ್ಲೇ ಇಲ್ಲ. ಬೇಕಾದ್ರೆ ನೀವು ಚೆಕ್ ಮಾಡ್ರಿ. ಏನ್ ಸರ್ ಲೋಕೇಶ್ ಸರ್, ಇಡೀ ರಾಜ್ಯದಲ್ಲೇ ಇಲ್ಲ ಈ ಮಾಡಲ್ ತೋಟ. ಇದರಲ್ಲಿ ಚಾಮರಾಜನಗರದಲ್ಲಿ ಶ್ರೀಕಂಠೇಶ್ವರ ಸಾರ್ ಇದಾರಲ್ಲ, ಅವರು ಮಾಡಿಸಿದ್ದಾರೆ ಡ್ರಮ್ ಟೆಕ್ನಾಲಜಿನೆಲ್ಲ. ಅರವತ್ತೆರಡು ರೆಂಬೆ ಬರ್ತದ. ನೀವು ಬೇಕಾದ್ರೆ ಲೆಕ್ಕ ಹಾಕ್ರಿ, ಲಾಸ್ಟ್ ಅಲ್ಲಿ ಕಟ್ ಮಾಡಿ ಸೊಪ್ಪು ಲೆಕ್ಕ ಹಾಕ್ರಿ, ಹತ್ತುವರೆ ಕೆಜಿ ಬರ್ತದ. ಒಂದು ಕೆಜಿ ಗೂಡು ಬೆಳಿಬೇಕಾದ್ರೆ 25 ಕೆಜಿ ಸೊಪ್ಪು ಬೇಕು. ಅದರಲ್ಲಿ 10 ಕೆಜಿ ಕಾಂಡ ಹೋಗ್ತದೆ, ಎಲೆ 15 ಕೆಜಿ. ಅಷ್ಟಿದ್ರೆ ಮಾತ್ರ 1 ಕೆಜಿ ಗೂಡು ಬೆಳಿಬಹುದು. ಒಂದು ಎಕರೆನಲ್ಲಿ 200 ಮೊಟ್ಟೆ ಮೇಯಿಸಬಹುದು. 200 ಮೊಟ್ಟೆ ಮೇಯಿಸಿದಾಗ 5 ಟನ್ ಸೊಪ್ಪು ಬೇಕು. ಉಳುಗೆ 5 ಟನ್ ಅಲ್ಲಿ ನಿಮಗೆ 1.5 ಟನ್ ಕಾಂಡ ಹೋಗ್ತದ, 3.5 ಟನ್ ಸೊಪ್ಪು ಸಿಗ್ತದ ನಿಮಗೆ, 200-210 ಕೆಜಿ ಗೂಡು ಬರ್ತದೆ. ಹಂಗೆ ಲೆಕ್ಕ ಹಾಕ್ಬೇಕು. ಆಮೇಲೆ ಬೈವಲ್ಟಿನ್ ಬೆಳೆದಾಗ 2.1 ಗ್ರಾಮ್ ಬಂತು ಅಂದ್ರೆ 480 ಗೂಡು ಬರ್ತದೆ ಒಂದು ಕೆಜಿಗೆ. 480 ಗೂಡು ಬಂತು ಅಂದ್ರೆ 1 ಕೆಜಿ ಒಳ್ಳೆ ಕ್ವಾಲಿಟಿ. ಮೇಡಮ್ ವೇಸ್ಟೇ ಇಲ್ಲ, ಡೈರೆಕ್ಟ್ ಕಟ್ ಮಾಡೋದು ತಗೊಂಡು ಬೆಡ್ ಮೇಲೆ ಹಾಕೋದು. ನೆಲ ತೋಟ ಇತ್ತು ಅಂದ್ರೆ ಕೆಳಗಡೆ 1/2 ಅಡಿ 1 ಅಡಿ ಹೋಗ್ತದೆ ಬೆಡ್ ಮೇಲೆ. ಬಂದಿದ್ರೆ ಫಸ್ಟ್ ಪಾಯಿಂಟ್ ಇಲ್ಲಿಗೆ ಬರೋದು ಎಲ್ಲ ಮಾತೆಯರೇ ಬಂದಿರೋದು. ಇವ್ರನ್ನ ಮಹಾಲಕ್ಷ್ಮಿ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ, ಕೋಟ್ಲಿಂಗ ನೋಡ್ಸ್ಕೊಂಡು ನಮ್ ರೈತರನ್ನ ಒಬ್ರು ಇಬ್ರು ನೋಡ್ಸ್ಕೊಂಡು ಇಲ್ಲಿ ಬಂದಿರೋದು. ಇವ್ರು ಕಲಿಬೇಕಾದ ಇಷ್ಟೇ, ಪ್ರತಿಯೊಂದು ಮನೆಯಲ್ಲಿ ದನ ಸಾಕ್ಬೇಕು. ದನ ಸಾಕಿದ್ರೆ ಗೊಬ್ಬರ ಬೀಳ್ತದ, ಗೊಬ್ಬರ ಬಿದ್ರೆ ತೋಟ ಚೆನ್ನಾಗಿರ್ತದ, ತೋಟ ಚೆನ್ನಾಗಿದ್ರೆ ಹುಳು ಚೆನ್ನಾಗಿರ್ತದ, ಹುಳು ಚೆನ್ನಾಗಿದ್ರೆ ಗೂಡು ಚೆನ್ನಾಗಿ ಬರ್ತದ, ಗೂಡು ಚೆನ್ನಾಗಿದ್ರೆ ರೇಟ್ ಬರ್ತದ, ರೇಟ್ ಬಂತು ಅಂದ್ರೆ ಕುಟುಂಬ ಆರ್ಥಿಕವಾಗಿ ಚೆನ್ನಾಗಿರ್ತದೆ. ದೇವರ ಅನುಗ್ರಹದಿಂದ ಕೋಲಾರ ಜಿಲ್ಲೆಗೆ ರೇಷ್ಮೆ ಬೆಳೆಗಾರನ್ನ ಮಾಡಲ್ ತೋಟಗಳನ್ನ ಮಾಡಲ್ ರೈ ಆಮೇಲೆ ಆರ್ಗ್ಯಾನಿಕ್ ರೈತರನ್ನ ದೇವಸ್ಥಾನಗಳನ್ನ ನೋಡಕ್ ಬಂದಿದ್ದೀರಿ. ವಿಶೇಷತೆ ಏನಂದ್ರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದೀತು ಅಂತ. ನೀವು ಕಲ್ಕಂಡ್ರೆ ಈ ದೇಶ ಬೇಕಾದ್ರೆ ಬದಲಾವಣೆ ಮಾಡ್ಕೊಬಹುದು. ನೀವು ಕಲೀಲಿಲ್ಲ ಬದಲಾವಣೆ ಮಾಡಕ್ ಆಗಲ್ಲ. ಉದ್ದೇಶ ಏನಂದ್ರೆ ಎಷ್ಟೋ ಮನೆಯಲ್ಲಿ ದೇಶೀಯ ಆಕಳ ಸಂತಾನೋತ್ಪತ್ತಿ ವಿನಾಶದ ಅಂಚಿಗೋಗಿದೆ. ನೀವು ಮನಸ್ಸು ಮಾಡಿದ್ರೆ ಮನೆಗೆ 1-2 ಆಕಳ ಕಟ್ಕೊಬಹುದು. ಆಕಳ ಇದ್ರೆ ನಿಮ್ ಭೂಮಿ ಸಮೃದ್ಧವಾಗಿರ್ತದ. ಭೂಮಿ ಸಮೃದ್ಧವಾಗಿ ಯಾವಾಗಿರ್ತದೋ ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಬಹುದು. ರಾಸಾಯನಿಕ ಗೊಬ್ಬರ ಯಾವಾಗ ಕಡಿಮೆ ಆಗ್ತೀರಿ ಖರ್ಚು ಕಡಿಮೆ ಆಗ್ತದ, ಆದಾಯ ಜಾಸ್ತಿ ಬರ್ತದ. ಬರೀ ಎಲ್ಲ ಹಾಲು ಕರ್ಕೊಂಡು ಕಾಯಿಸ್ಕೊಂಡು ಮೊಸರು ಮಜ್ಜಿಗೆ ತುಪ್ಪ ಮಾಡ್ಕೊಂಡು ತಿನ್ಕೊಂಡ್ರಿ, ಅದರಿಂದ ಬರ್ತಕ್ಕಂಥ ಸಗಣಿ ಗಂಜನ ಒಂದ್ ಕಡೆ ನಿಮ್ಮಲ್ಲಿ ಬೆಡ್ ವೇಸ್ಟ್ ಬರ್ತದ. ನಾವು ತೊಟ್ಟಿ ಮಾಡಿದಿವಲ್ಲ ಆತರ ಬೆಡ್ ವೇಸ್ಟ್ ಒಂದ್ ಕಡೆ ಹಾಕೊಂಡು ಸ್ಲರಿ ಹಾಕೊಂಡು ಎರೆಹುಳು ಗೊಬ್ಬರ ಮಾಡ್ಕೊಳ್ರಿ, ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಳ್ರಿ, ಜೀವಾಮೃತ ಮಾಡ್ಕೊಳ್ರಿ, ಕೊಡ್ರಿ, ದುಡ್ಡು ಉಳಿತದ. ಎರಡನೇದು ತಾಯಿಂದ್ರೆ ಎಷ್ಟೋ ಜನ ಬಂದಿದ್ದೀರ, ನೀವು ಪರಿವರ್ತನೆ ಆಗ್ಬೇಕಾರೋದು ಇಷ್ಟೇ. ಆರೋಗ್ಯವೇ ಭಾಗ್ಯ ಅಲ್ಲೇ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಸೀನಿಯರ್ಸ್ ಹಾಲು ಹೆಚ್ಚಿಗೆ ಕುಡಿಯಕ್ ಹೋಗ್ಬೇಡ್ರಿ. ಡೈರಿಯಿಂದ ಖರೀದಿ ಮಾಡಿ ತಂದ್ರೂ ಅದರಲ್ಲಿ ವಿಷಯ ಇರ್ತದ. ಎಲ್ಲ ಆನ್ಲೈನ್ ಅಲ್ಲಿ ಎಲ್ಲ ಸಿಗ್ತದ ಅಂತ ಹೇಳ್ಬಿಟ್ಟು ಇವತ್ ದಿವಸ ಎಲ್ಲ ಯುವ ಪೀಳಿಗೆ ಏನ್ ಮಾಡ್ತಾವ್ರೆ, ಆನ್ಲೈನ್ ಅಲ್ಲಿ ಬುಕ್ ಮಾಡಿ ತರಿಸ್ತಾವ್ರೆ. ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಹೇಳ್ಬಿಟ್ಟು ಒಂದು ಆಸಿಡ್ ಮಿಕ್ಸ್ ಮಾಡ್ತಾವ್ರೆ ಪಾಕೆಟ್ ಹಾಲಲ್ಲಿ, ಜೊತೆಗೆ ಫಾರ್ಮಲಿನ್ ಮಿಕ್ಸ್ ಮಾಡ್ತಾವ್ರೆ, ಸೋಡಾ ಮಿಕ್ಸ್ ಮಾಡ್ತಾವ್ರೆ. ಇದೆಲ್ಲ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದ. ಆದಷ್ಟು ನೀವು ಪಾಕೆಟ್ ಹಾಲು ಕಡಿಮೆ ಮಾಡ್ರಿ. ಒಂದು, ಪ್ರತಿ ಮನೆಯಲ್ಲೂ ಸಕ್ಕರೆ ಬಳಸ್ತಾ ಇದ್ದೀರಾ. ಸಕ್ಕರೆ ನಮ್ಮ ಇಂಡಿಯಾದಲ್ಲೇ ಇಶ್ಯೂ ಸಮಸ್ಯೆ ಏನ್ ಹೇಳ್ತಾ ಇದೆ ಅಂದ್ರೆ ಅದನ್ನ ನಾವು ಆರ್ಗ್ಯಾನಿಕ್ ಬೆಲ್ಲ ಬಳಸ್ತೀವಿ ಆಯ್ತಾ. ಸಕ್ಕರೆ ವೈಟ್ ಪಾಯ್ಸನ್ ಅಂತ ಹೇಳ್ತಾವ್ರೆ. ಸಕ್ಕರೆ ಆದಷ್ಟು ಕಡಿಮೆ ಮಾಡ್ರಿ, ಆರ್ಗ್ಯಾನಿಕ್ ಬೆಲ್ಲ ಬಳಸ್ಕೊಳ್ರಿ, ಹಾಲು ಬದಲಾವಣೆ ಆಯ್ತಾ. ಉಪ್ಪು ಮಾಮೂಲಿ ಉಪ್ಪು ಬಳಸ್ತಾ ಇದ್ರಿ, ಇದು ಬಂದು ನಿಮ್ಗೆ 20 ರೂಪಾಯಿ ಕೊಡ್ತಾರ. ಇದು ನಿಜವಾದ ಉಪ್ಪು ಅಲ್ಲ. ಕರೆಕ್ಟ್ ಉಪ್ಪು ಅಂದ್ರೆ ಕೆಂಪು ಉಪ್ಪು ಅಂದ್ರೆ ರಾಕ್ ಸಾಲ್ಟ್ ಅಂತಾರೆ, 65 ರೂಪಾಯಿ ಕೆಜಿ. ನೀವು ಇದಕ್ಕೆ ಏನ್ ದುಡ್ಡು ಖರ್ಚು ಮಾಡ್ತೀರಾ, ಅಷ್ಟು ಖರ್ಚು ಮಾಡಿದ್ರೆ ಸಾಕು
ನಿಮಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ರಾಗಿ ಸಾಲ್ಟ್ ಬಳಸ್ರಿ. ಆಮೇಲೆ ಹೆಚ್ಚು ಜನ ಟೊಮೆಟೊ ಮೇಲೆ ಒಲವು ಜಾಸ್ತಿ. ಟೊಮೆಟೊ ತಿಂದ್ರೆ ನಾವು ಅದೇ ಕಲರ್ ಬರ್ತೀವಿ, ನಮ್ಮ ಮಕ್ಕಳು ಅದೇ ಕಲರ್ ಬರ್ತಾರ, ನಮ್ಮ ಮಕ್ಕಳು ಚೆನ್ನಾಗಿ ಸೇಲ್ ಆಗ್ತಾರೆ. ಈಗ ಹುಳಿ ಯಾವ್ದ್ರಲ್ಲಿ ಜಾಸ್ತಿ ಇದೆ ಹೇಳ್ತೀರಾ? ಹುಣಸೆ ಹಣ್ಣು ಬಿಟ್ರೆ ನಿಂಬೆಹಣ್ಣು ಹುಣಸೆ ಹಣ್ಣು ಔಷಧಿ ಹೊಡೆಯಲ್ಲ ಒಳ್ಳೇದು. ಎರಡನೇದು ಅಂದ್ರೆ ಫಸ್ಟ್ ನಂಬರ್ ಒನ್ ಅಂದ್ರೆ ಹುಣಸೆ ಹಣ್ಣು ಏನೋ ಸಾಮೂಹಿಕವಾಗಿ ಸಿಗೋದು. ಕರೆಕ್ಟ್ ಆಗಿ ಮನುಷ್ಯನಿಗೆ ಕ್ಯಾನ್ಸರ್ ಬರಬಾರ್ದು ಅಂದ್ರೆ ನೀವು ದಿನಕ್ಕೆ ಪ್ರತಿಯೊಬ್ಬರು ನೀವು ಅಡಿಗೆ ಮಾಡ್ಯಾಕೋರ್ ನೀವು ತಿನ್ನೋರು ನಾವು ಪ್ರತಿ ದಿನ 3 ಮೆಣಸು ಲೆಕ್ಕ ಹಾಕಡ್ರಿ. 5 ಜನ ಇತ್ತು ಅಂದ್ರೆ 5 3 15 ಮೆಣಸು ಡೈಲಿ ನೀವು ಸಾಂಬಾರ್ಕ್ ಹಾಕ್ತಿರೋ, ಪಲ್ಯಕ್ ಹಾಕ್ತಿರೋ, ಕೋಸಂಬರಿಗೆ ಹಾಕ್ತಿರೋ, ರಸಕ್ ಹಾಕ್ತಿರೋ, ಏನ್ಕ ಹಾಕ್ತಿರೋ, 5 ಜನ ಇದ್ರೆ 5 3 15 ಮೆಣಸು ಚಜ್ಜೊಡಿರಿ ಸಾಂಬಾರ್ ಅಲ್ಲ ಏನ್ರಲ್ಲ ಮನುಷ್ಯನ್ ತಿನ್ಸ್ರಿ, ಜೀವನದಲ್ಲಿ ಕ್ಯಾನ್ಸರ್ ಬರಲ್ಲ. ಒಂದು ಎರಡನೇದು ಹುಣಸೆ ಹಣ್ಣು ಯಥೇಚ್ಛವಾಗಿ ಬಳಸ್ರಿ. ಆಮೇಲೆ ಈ ನಿಂಬೆ ಹಣ್ಣಷ್ಟು ಹುಳಿ ಯಾವ್ದು ಇಲ್ಲ. ನಿಂಬೆ ಹಣ್ಣನ್ನ ಚಿತ್ರ ಅನ್ನಕ್ಕ ಇನ್ನೊಂದಕ್ಕ ಮತ್ತೊಂದಕ್ಕ ಬಳಸಿದ್ರೆ ಜೀವನದಲ್ಲಿ ದೇಹದಲ್ಲಿ ಕುರ್ಕುಮಿನ್ ಅನ್ನೋದು ಒಂದು ಬೆಳೀತದ ಕೋಶ ರಕ್ತದಲ್ಲಿ, ಅದು ಅವಾಯ್ಡ್ ಆಗ್ತದ. ಹಾಲಾಯ್ತು, ಉಪ್ಪಾಯ್ತು, ಹುಳಿ ಆಯ್ತು, ಖಾರ ಬ್ರಿಟಿಷರ್ ನಮ್ಮ ದೇಶ ಬಿಟ್ಟು ಹೋಗುವಾಗ ಮೆಣಸೇಕಾಯಿ ಕೊಟ್ಬಿಟ್ಟು ಮೆಣಸು ತಗೊಂಡು ಹೋಗ್ಬಿಟ್ರು. ನಿಜವಾದ ಖಾರ ಅಂದ್ರೆ ಮೆಣಸು. ಆಮೇಲೆ ಉಪ್ಪು, ಖಾರ, ಹುಳಿ, ಸಿಹಿ, ಕಹಿ, ಒಗರು 6 ಪದಾರ್ಥ ಕರೆಕ್ಟ್ ಆಗಿ ನೀವು ತಾಯಂದ್ರೆಲ್ಲ ಬಳಸಿದ್ರೆ ನಿಮ್ಮ ಮನೆಯಲ್ಲಿ ಆರೋಗ್ಯ ಚೆನ್ನಾಗಿರ್ತದೆ. ಆದಷ್ಟು ಸಕ್ಕರೆ ಕಡಿಮೆ ಮಾಡ್ರಿ, ಕಾಫಿ ಪುಡಿ ಕಮ್ಮಿ ಮಾಡ್ರಿ, ಟೀ ಸೊಪ್ಪು ಕಮ್ಮಿ ಮಾಡ್ರಿ, ಇವೆಲ್ಲ ಅವಾಯ್ಡ್ ಮಾಡಿದ್ರೆ ನೀವು ಲೆಕ್ಕ ಹಾಕ್ರಿ, ಡೈರಿ ಬರೀರಿ, 2 ಲಕ್ಷ ರೂಪಾಯಿ ನಿಮ್ಗೆ ಆದಾಯ ಬಂದ್ರೆ 50,000 ಉಳಿತಾವ, ಅದೇ 1.5 ಲಕ್ಷ ನೀವು ಖರ್ಚು ಮಾಡ್ತಾ ಇದ್ದೀರಿ. ಇಲ್ಲಿ ನಾವು ನಮ್ಮ ರೈತರು ಎಡವಟ್ಟು ಮಾಡ್ಕೊಂತಾರೆ, ಅದೆಲ್ಲ ಹಾಸ್ಪಿಟಲ್ ಖರ್ಚು ಮಾಡ್ತಾ ಇದ್ದೀರಾ. ಒಂದು ನಮ್ಮ ಮಕ್ಕಳು ಏನಾಗಬೇಕು ಅಷ್ಟೇ ಆಗ್ತಾವ್ರೆ. ಎಲ್ಲ ಮಕ್ಕಳನ್ನ ಕಾನ್ವೆಂಟ್ಗೆ ಹೋಗೋದು ಇವತ್ತೇ ನಿಲ್ಲಿಸಿ, ಸರ್ಕಾರಿ ಶಾಲೆನಲ್ಲಿ ಎಲ್ಲ ಸೌಲಭ್ಯ ಇದೆ, ಅಲ್ಲೇ ಓದಿಸ್ರಿ. ಎಷ್ಟೋ ಜನ IPS IAS ಆಗಿ ಒಳ್ಳೆ ಒಳ್ಳೆ ವಿದ್ಯಾವಂತರಾಗ್ಯವ್ರೆ. ಎಲ್ಲ ನೀವು ಬೆಳಗ್ಗೆ ಎದ್ದು ಮಗುನ ಎಷ್ಟೊತ್ತು ನೀವು ರೆಡಿ ಮಾಡಿ ಸ್ಕೂಲ್ ಕಳಿಸಿದ್ರೆ ಅಷ್ಟೊತ್ತು ಗೋಮಾತೆಗಳು ರೆಡಿ ಮಾಡಿಬಿಟ್ರೆ ನಿಮ್ ಭೂಮಿಗೆ ಆದಷ್ಟು ಸಮೃದ್ಧವಾಗಿ ಬ್ಲಾಕ್ ಗೋಲ್ಡ್ ಅಂದ್ರೆ ಮನೆಯಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಅಂತೀವಿ ಗೊಬ್ಬರ, ನಮ್ಮ ಮನೆ ಹತ್ರ ಇತ್ತಲ್ಲ ಅಂತ ಗೊಬ್ಬರ ರೆಡಿ ಮಾಡ್ಕೊಂಡ್ರೆ ನಿಮ್ ಭೂಮಿ ಚೆನ್ನಾಗಿರ್ತದೆ. ಬೇರೆ ಏನ ಡೌಟ್ಸ್ ಇದ್ರೆ ಕೇಳ್ರಿ ಬೇಗ ಬೇಗ, ಟೈಮ್ ಆಯ್ತು. ಪಾಪ ಹುಳು ಬರ್ತದ, ಜಲ್ದಿ ಹಿಡಿತೀವಿ, ಜಲ್ದಿ ಹಿಡಿದ್ಬಿಟ್ಟು ಹುಳ ಜಲ್ದಿನಲ್ಲಿ ಇರ್ತದ, ಗೊಬ್ಬರ ಕೊಟ್ಕೊಂತೀವಿ 13 ರೂಪಾಯಿ 1 kg ಬೇರೆ ಹುಳು ಗೊಬ್ಬರ. ಕಾಂಪೋಸ್ಟ್ ಗೊಬ್ಬರನು ಕೊಡ್ತೀವಿ 10 ರೂಪಾಯಿ. ಅಮ್ಮ ಹುಳ ನಾವು ಮಾರಾಟ ಮಾಡ್ತೀವಿ 600 ರೂಪಾಯಿ kg ಎರೆಹುಳ. ಒಂದು ತೊಟ್ಟಿನ ಇಲ್ಲ ಮೇಡಮ್, ಜೀವಂತವಾಗಿರ್ತದೆ. ಒಂದು ಎರೆಹುಳ ತಿನ್ನಕ್ಕೆ 3 ಮಟ್ಟೆ ಆಗ್ತದೆ, ಕೊತ್ತಂಬರಿ ಬೀಜ ಆಗ್ದಂಗೆ ಆಗ್ತದೆ. ಇಡೀ ಹೇಳ್ಬೇಕಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲೇ ಎರೆಹುಳು ಮಾಡಲ್ಲ, ಯಾರು ಮಾಡಲಿಲ್ಲ. ಡೆಲ್ಲಿಯಿಂದ ಯಾರೇ ಡೆಲಿಗೇಷನ್ ಬಂದ್ರು ನಮ್ಮ ಮನೆ ಹತ್ರ ಬರ್ತಾರೆ. ಎರೆಹುಳು ಬಗ್ಗೆ ನಾನು ಮಾಡಿರೋದು ಒಂದು ಶಾಸ್ತ್ರ ಕಾಲದ್ದು, ಇನ್ನು ಸರ್ಚ್ ಮಾಡ್ತಾನೆ ಇದೀನಿ. 2018 ಪಾದಾರ್ಪಣೆ ಮಾಡಿರೋದು ನಾನು ಸಾವಯವ ಕೃಷಿಕ, ನಾನು ಮಾಡಿರೋ ಕಾಲದ್ದು ಹೇಳ್ಕೊಂಬಂದೆ ನಮ್ಮ ಬಾಬು ಸಾರ್ಗೆ. ಕನ್ನೇರಿ ಮಠ ಇದೆ ಕೊಲ್ಲಾಪುರ ಡಿಸ್ಟಿಕ್ ಮಹಾರಾಷ್ಟ್ರದಲ್ಲಿ. ಕನ್ನೇರಿ ಮಠದಲ್ಲಿ 5.5 ವರ್ಷ ಆದ್ಮೇಲೆ ಮಗುನ್ ತಗೊಂಡೋಗಿ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಬಿಟ್ಬಿಟ್ರೆ, ವಿದ್ಯಾಭ್ಯಾಸ 64 ವಿದ್ಯೆಗಳು ಪಂಡಿತನಾಗಿ ಆಚೆ ಬರಬೇಕಾದ್ರೆ ಯಾವುದೇ ಅವನಿಗೆ ಬೇಕಾಗಿಲ್ಲ, ಎಲ್ಲ ಕಲ್ತು ಆಚೆ ಬರ್ತಾನೆ. ಅಷ್ಟು ಪರಿಣಿತರಾಗಿ ಬರ್ತಾರ. ನಿಮ್ಗೇನಾದ್ರೂ ನಿಮ್ ಗಂಡಂದ್ರಿಗೆ ನಿಮ್ಗೆ ಅವಕಾಶ ಸಿಕ್ಕಿದ್ರೆ 12-13 ಇವಾಗ ತರಬೇತಿಗೆ ನಡೀತಾ ಇದೆ, 2-3 ಸಾವಿರ ಜನ ಸೇರ್ತಾವ್ರೆ. ಕನ್ನೇರಿ ಮಠದಲ್ಲಿ 300 ಎಕರೆ ಇದೆ, ಒಂದೇ 1 kg ಫರ್ಟಿಲೈಸರ್ಸ್ ತರಲ್ಲ, ಒಂದೇ 1 gram ಒಂದೇ 1 ml ಔಷಧಿ ಸಿಂಪರಣೆ ಮಾಡಲ್ಲ, ಕೆಮಿಕಲ್ಸ್. 300 ಎಕರೆ ಕೃಷಿ ಮಾಡ್ತಾವ್ರೆ ಅಲ್ಲಿ. ಅಂತ ಕಡೆ ತರಬೇತಿ ಇದಕ್ಕೆಲ್ಲ ಹೋಗ್ತಾ ಇದೀವಿ. ನಮ್ಮ ಪ್ರಭಾಕರ್ ಸಾಹೇಬ್ ನಿಮ್ಮನ್ನ ಕಳ್ಸಿಕೊಟ್ಟವ್ರಲ್ಲ, ಅವ್ರ ಜೊತೆನಲ್ಲಿ ಚೈನಾಗೆ ಹೋಗಿದ್ವಿ, 10 ದಿವಸ ಅಧ್ಯಯನ ಮಾಡಿದ್ವಿ ರೇಷ್ಮೆ ಬಗ್ಗೆ. ಏನ ಡೌಟ್ಸ್ ಇದ್ರೆ ಕೇಳ್ರಿ, ಡೌಟ್ಸ್ ಇಲ್ಲ ಅಂದ್ರೆ ನೀವೇನು ತಿಳ್ಕೊಂಡಿಲ್ಲ ಅಂತ ಅರ್ಥ. ಕೇಳ್ಬೇಕು. ಈಗ 70 ಜನ ಬನ್ನಿ, 70 ಪ್ರಶ್ನೆ ಕೇಳಿದ್ರೆ 20 ನಿಮಿಷ. ಚೀನಾನಲ್ಲಿ ಯಾವ ತರ ರೇಷ್ಮೆ ಅಂದ್ರೆ ಇದೇ ತರ ಸಿಂಗಲ್ ಸ್ಟೆಮ್ ಮಾಡವ್ರೆ, 5 ರೆಂಬೆ ಬಿಡ್ತಾರ, ಸೈಡ್ ಬ್ರಾಂಚಸ್ ಎಲ್ಲ ಕಿತ್ತಾಕ್ತಾರ, ಒಂದ್ ಎಲೆ ಕರೆಕ್ಟ್ ತೂಕ ಹಾಕಿದ್ರೆ ನಮ್ಮ ಉಂಗುರ 5 ಗ್ರಾಮ್ ಬರ್ತದ, ಎಲೆನು 5 ಗ್ರಾಮ್ ಬರ್ತದ, ಒಂದೆಲೆ 5 ಗ್ರಾಮ್. ಅವ್ರದ್ದು ಒಂದು ಗೂಡು ಬಂದು 2.6 ಗ್ರಾಮ್ ಬರ್ತದೆ, ಅದು ಬೈವಲ್ಟಿನೇ ಡಬಲ್ ಹೈಬ್ರಿಡ್. ನಮ್ದು ಎಷ್ಟು ಬರ್ತದ? 2.1 ಬರ್ತದ. ನಾವೇನ್ ಮಾಡ್ತೀವಿ, ಸೈಡ್ ಬ್ರಾಂಚಸ್ ಅಲ್ಲಿರೋ ಎಲೆ ಹಾಕೋದ್ರಿಂದ ಇಲ್ಲೇನ್ ಮಾಡ್ತದ, ಗೂಡಿನ ತೂಕ ಕಡಿಮೆ ಬರ್ತದೆ. ಸಿಕ್ಕೇಚರ್ ಅಲ್ಲೇ ಕಟ್ ಮಾಡೋದು,
ಉಳುಮೆಸ ಮನೆ ಅಂದ್ರೆ ನಮ್ ಕಡೆ ಉಜಿ ಇದೆ, ಅಲ್ಲಿ ಉಜಿ ಇಲ್ಲ. ಒಂದೊಂದು ಮನೆಯಲ್ಲಿ ಎರಡೆರಡು ಸಾವಿರ ಮಟ್ಟೆ ಮೇಯಿಸ್ತಾರೆ. ಇವಾಗ ರಮೇಶ್ ಅಣ್ಣ ಅವ್ರ ಮನೆಗೆ ಹೋಗಿದ್ರಲ್ಲ ಹೊಸಕೋಟೆ, ಅದು ತುಂಬಾ ಚಿಕ್ಕದಲ್ಲಿ 200 ಅಡಿ ಅಗಲ ಇರ್ತದ, 300 ಅಡಿ ಉದ್ದ ಇರ್ತದ, ಒಂಥರ ರೈಲ್ವೆ ಟ್ರ್ಯಾಕ್ ಆಗ್ದಂಗೆ ಹಾಕಿರ್ತಾರ. ಬರೀ 4 ಜನ ಇರ್ತಾರೆ 2000 ಮಟ್ಟೆಗೆ. ಸೊಪ್ಪು ತೋಟದಲ್ಲಿ ಮಿಷಿನ್ ಕಟ್ ಮಾಡ್ಕೊಂಡು ಕಟ್ಗಿ ಕಟ್ ಬಿಸಾಕ್ತದ. ಅವ್ರೇನ್ ಮಾಡ್ತಾರೆ, ಟ್ರ್ಯಾಕ್ಟರ್ ಅಲ್ಲಿ ತುಂಬಿಕೊಂಡು ಹೋಗ್ತಾ ಇರ್ತಾರೆ. ಟ್ರ್ಯಾಕ್ಟರ್ ಅಲ್ಲಿ ತಗೊಂಡೋಗಿ ಅಮ್ಮ ಮಿಷಿನ್ ಅವರು ವಾಟ್ಸ್ಆಪ್ ಅಲ್ಲಿ ಇದುವರೆಗೂ ರಿಲೀಸ್ ಮಾಡಲ್ಲ. ಬಹಳ ಸೀಕ್ರೆಟ್. ಚೀನಾ ಅಂತೀವಿ ಅಂದ್ರೆ ಚೀನಾನ ಉಲ್ಟಾ ಮಾಡ್ರಿ, ಆ ತರ ಜನ ಅವರು. ಚೀನಾ ಅವರು ಸೀಕ್ರೆಟ್ ಅವ್ರು ಬಿಡಲ್ಲ. ನಮ್ಮನ್ನ ಸರ್ ಏನ್ ಸರ್ ಇದೆಲ್ಲ ಲೋಕಲ್ ಐಟಮ್ಸ್ ಅಂತ ನಾವು ಕೇಳಿದ್ವಿ ಖರೀದಿ ಮಾಡುವಾಗ. ಅವ್ರು ಹೇಳ್ತಾರ, ನೀವು ಲೋಕಲ್ ಕೇಳಿದ್ರೆ ಲೋಕಲ್ ಕೊಡ್ತೀವಿ, ಕ್ವಾಲಿಟಿ ಕೇಳಿದ್ರೆ ಕ್ವಾಲಿಟಿ ಕೊಡ್ತೀವಿ ಅಂತಾರೆ. ಎರಡೂ ಇದೆ ಅವ್ರ ಹತ್ರ. ಎಲ್ಲಿ ಒಂದೇ ಒಂದು ಟೀ ಅಂಗಡಿ ಇಲ್ಲ, ಎಲ್ಲಿ ಒಂದು ಕಸ ಬೀಳಲ್ಲ, ಅಲ್ಲಿ ಮಾಲ್ ಬಿಟ್ರೆ ಇನ್ನೆಲ್ಲಿನೂ ಇಲ್ಲ. ಎಲ್ಲಾನ ಏನ್ ಮಾಡ್ಬೇಕು, ಸಂಜೆ ಕ್ಯೂಬುಟ್ಸ್ ಅಂತಿರ್ತದೆ ಅಲ್ಲೋಗಿ ಊಟ ಮಾಡ್ಬೇಕು. ಪ್ರತಿ ದಿನ ಬೆಳಿಗ್ಗೆ ಸಂಜೆಯಿಂದ ಹಿಡಿದು 12 ಅವರ್ ಡ್ಯೂಟಿ. ನಿಮ್ಮಂತ ಹೆಣ್ಮಕ್ಳು ನಂಬ್ತಿರ ಬಿಡ್ತಿರೋ, ಚೈನಾನಲ್ಲಿ ರೇಷ್ಮೆ ತೆಗಿತಾರಲ್ಲ, ರೇಷ್ಮೆ ತೆಗೆದಿದ್ದ ನೀರ್ ಬರ್ತದಲ್ಲ ಯೆಲ್ಲೋ ಕಲರ್ ಯೂರಿನ್ ಟೈಪ್, ಅದನ್ನ 20,000 ಲೀಟರ್ ಟ್ಯಾಂಕರ್ ಅಲ್ಲಿ ಹೊಡ್ಕೊಂಡೋಗಿ ಈ ತರ ರೇಷ್ಮೆ ತೋಟಗಿಕ್ಕ ಡ್ರಿಪ್ ಬಿಡ್ತಾರೆ. ಆಮೇಲೆ ಪೀಪ ಇದೆಯಲ್ಲ ಒಳಗಡೆ ಇರೋ ಶೆಲ್ಲು ಪೀಪ, ನೀವೇನಂತೀರ ಅದನ್ನ ಕೋಶ ಅಂತಿರಲ್ಲ, ಅದನ್ನ 10 ದಿವಸ ತಿಂದಿದೀವಿ, 2-2 ತಿಂದಿದ್ವಿ. ಬರೀ ಪ್ರೋಟೀನ್, ಅದು ಪ್ರೋಟೀನ್ ಅಲ್ಲಿ ನಾವು ತಿಂದಿದೀವಿ. ಅಲ್ಲಿ 140 ರೂಪಾಯಿ ಫಸ್ಟ್ ಕ್ವಾಲಿಟಿ, 2nd 100 ರೂಪಾಯಿ, 3rd 70 ರೂಪಾಯಿ. ಯಾವ್ದು ವೇಸ್ಟ್ ಮಾಡಲ್ಲ ಅವರು. ಬಯೋ ಪ್ರಾಡಕ್ಟ್ ಗೆ ಇರುವಂತ ವ್ಯಾಲ್ಯೂ ಯಾವ್ದು ಇಲ್ಲ. ಕೋಶ ಹೌದಮ್ಮ, ಈಗ ತಿಂದಿದೀರಾ ಅಂದ್ರಲ್ಲ, ನಿಮ್ ತಾಯಿ ನಿಮ್ ತಂದೆ ಇದ್ದಾಗ ಮುಂಗಾರು ಮಳೆ ಬಂದಾಗ ಬೀದಿ ದೀಪಕ್ಕ ಈಸರುಳಿಗೆ ಬೀಳ್ತಾಯ್ತಲ್ಲ, ಬೀಳ್ತಾಯ್ತಲ್ಲ, ಲೆಕ್ಕೆ ಹೋದ್ಮೇಲೆ ಹಿಂದಿರ್ಸ್ಕೊಂಬಂದು ಸ್ವಲ್ಪ ಉಪ್ಪು ಖಾರ ಹುಳಿ ಹಾಕಿ ಒಗ್ಗರಣೆ ತಿಂತಿಲ್ವಾ? ಪ್ರೋಟೀನ್ ರೇಷ್ಮೆ ಎಲ್ಲ ತಿಂದಿರೋದಿಲ್ಲ. ಈಗ ಎದುರುಗಡೆನೆ ಮಾಡಿ ತೋರಿಸ್ತೀನಿ, ಸಾಂಪಲ್ ನಾನೇ ನಾವೇ ಸಾಂಪಲ್ ನಿಮ್ ಎದುರುಗಡೆ ತಿಂದು ತೋರಿಸ್ತೀವಿ, ನಾವೇ ಮಾಡ್ತೀವಿ. ಡೌಟ್ಸ್ ಏನ ಇದ್ರೆ ಕೇಳ್ರಿ. ಅಮ್ಮ ಬಂತುಳುಗೆ ಯಾವ ಔಷಧಿನೂ ಸಿಂಪಡಣೆ ಮಾಡಕ್ಕಾಗಲ್ಲ. ಅದ್ ಬಂತುಳುವಲ್ಲ ಬಿಹಾರಿ ಹುಳ ಅಂತ. ಕಂಬಳಿ ಹುಳ ಚಾಕಿ ಮೊಟ್ಟೆ ಇಡ್ತದೆ ಎಲೆ ಕೆಳಗಡೆ. ನಾವ್ ಎಲೆ ನೋಡ್ಕೊಂಡು ತೆಗೆದು ಕಾಲಲ್ಲಿ ತುಳು ಸಾಯಿಸ್ಬೇಕು, ಇಲ್ಲ ಒಂದು ಗುಂಡಿನಲ್ಲಿ ಹಾಕಿ ಮಣ್ಣು ಮುಚ್ಚಬೇಕು. ಅದಕ್ಕೆ ಔಷಧಿ ಸಿಂಪಡಣೆ ಮಾಡಕ್ಕಾಗಲ್ಲ. ಅದೊಂಥರ ಕಾಡು ಪ್ರಾಣಿ ತರ ಬಿಹಾರದಿಂದ ಬಂದಿರೋದು ಬಿಹಾರಿ ಹುಳ ಅಂತದ್ದು. ಅದಕ್ಕೆ ಔಷಧಿ ಮಾಡಕ್ಕಾಗಲ್ಲ. ಮರಿನಾಗೆ ಕಳೆಯ ಕಂಟ್ರೋಲ್ ಮಾಡ್ಬೇಕು. ಸೋಲ್ಸ್ಬಿಟ್ಟು 1 ಲೀಟರ್ಗೆ 30 ml ಹಾಕೊಂಡು ಈ ಕಡೆಯಿಂದ ಹೊಡ್ಕೊಂಡು ಹೋಗ್ರಿ, ಅಲ್ಲಿ ಇಳಿಸ್ರಿ ಬ್ಯಾಟ್ರಿ ಸ್ಪೇರ್. ಈ ಕಡೆ ನೋಡ್ರಿ ಹುಳು ಸತ್ತೋಗಿರ್ತದೆ. ಅಮ್ಮ ಈಗ ಒಳ್ಳೆ ಪ್ರಶ್ನೆ ನೋಡಿ, ಹಂಗೆ ಕೇಳ್ಬೇಕು. ಪ್ರಶ್ನೆ ಕೇಳಿದ್ರೇನೆ, ಯಾಕಂದ್ರೆ ನಮ್ಮ ಮೊಮ್ಮಗನ್ ಕರ್ಕೊಂಡು ಹೋಗ್ತಾ ಇರ್ತೀನಿ. ಏನ್ ತತ ಫ್ಲೈಟ್ ಮೇಲೆ ಹೋಗ್ತದ ಅಂದ್ರೆ, ಹೌದಪ್ಪ ಫ್ಲೈಟ್ ಮೇಲೆ ಹೋಗೋದು, ರೈಲ್ ಹಳಿ ಮೇಲೆ ಹೋಗೋದು, ದೋಣಿ ನೀರ್ ಮೇಲೆ ಹೋಗೋದು ಅಂತ ಮಗು ಜ್ಞಾನೋದಯ ಆಗ್ತದೆ. ಈಗ ನೋವಾನಿದೆ, ನೀವು ಹೊಡಿತೀರ, ಇಂಟರ್ಪ್ರೈಡ್ ಹೊಡಿತೀರ, ಮೆಜಾಸ್ಟಾರ್ ಹೊಡಿತೀರ, ಅಟ್ಯಾಕ್ ಹೊಡಿತೀರ, ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಕುಡೀರಿ ನೋಡೋಣ. 108 ಫೋನ್ ಮಾಡ್ಬೇಕು. ನಮ್ದು ನಾನೇ ಸ್ವತಃ ಮಾಡ್ತೀನಿ ಆರ್ಗ್ಯಾನಿಕ್, ನಾನೇ ಕುಡಿದು ತೋರಿಸ್ತೀನಿ. ಆದ್ರೆ ಲೂಸ್ ಮೋಷನ್ ಆಗ್ತದ, ಅದ್ ಬಿಟ್ರೆ ಏನೂ ಆಗಲ್ಲ. ಎಲ್ಲ ತಿನ್ನೋ ಪದಾರ್ಥ, ಕಡಿಪುಡಿ ಎಲ್ಲ ಜಿಗಿತಾ ಇರ್ತೀರಾ, ಆಮೇಲೆ ಬೇವಿನ ಸೊಪ್ಪು ತಿಂತೀರಾ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಮೇಡಮ್ ಈಗ ಈ ಘಾಟ್ಗಿಂತಲೂ ಏನೋ ಕೆಟ್ಟದ್ದು ಏನೋ ನೋವಾನು ಧ್ಯಾನ್ ಮಾಡವ್ರ ಯಾಕೆ ಗೊತ್ತಾ, ಶೃಂಗೇರಿ ಹೊರನಾಡು ಆ ಭಾಗದಲ್ಲಿ ಒಂದಾನೊಂದು ಕಾಲದಲ್ಲಿ ಎಂಡೋ ಸ್ವಲ್ಪ ಔಷಧಿ ಸಿಂಪಡಣೆ ಮಾಡಿ ಹುಟ್ಟೋ ಮಕ್ಕಳು ಕೂಡ ಅಂಗವಿಕಲರಾಗ್ಬಿಟ್ಟವ್ರೆ. ಅಂಗವಿಕಲರಾಗಿರೋದ್ರಿಂದ ಎಂಡೋ ಸ್ವಲ್ಪ ನಿಲ್ಸಿದ್ರು, ಆಮೇಲೆ ಡಿಡಿಟಿ ಪೌಡರ್ ನಿಲ್ಸಿದ್ರು, ಆಮೇಲೆ ಈಗ ನೋವಾನು ನಿಲ್ಸಿದ್ದಾರೆ, ಬ್ಯಾನ್ ಮಾಡವ್ರೆ. ಇದು ಎಷ್ಟು ವಿನಾಶಕಾರಿ ಅಂದ್ರೆ, ಮನುಷ್ಯನಿಗೆ ಕ್ಯಾನ್ಸರ್ ಬರ್ತದ ಅಂತ ಹೇಳ್ತಾರೆ. ಹೌದು, ಎಲ್ಲ ಬ್ಯಾನ್ ಮಾಡವ್ರೆ. ಇದು ಮನುಷ್ಯನಿಗೆ ತುಂಬಾ ಪಾಯ್ಸನ್, ಇದರಿಂದ ಕ್ಯಾನ್ಸರ್ ಬರ್ತಾ ಇದೆ ಅಂತ. ಅಲ್ಲ ರೈತರು ಮನದಿಟ್ಕೊಂಡು ಇಲಾಖೆಗಳಿಗೆ ಸರ್ಕಾರಗಳಿಗೆ ನೀವು ಸ್ವಲ್ಪ ನಾವೆಲ್ಲರೂ ಹೇಳ್ಬೇಕು, ನೀವೆಲ್ಲ ನಾವು ಎಲ್ಲರೂ ಸೇರಿ ಹೇಳಿದ್ರೆ ಈ ಕಳೆನಾಶಕ ಸ್ವಲ್ಪ ಕಡಿಮೆ ಮಾಡಿಸ್ಬೇಕು.
ಮುಖ್ಯವಾಗಿ ನಿಮ್ ಕಳೆನಾಶಕ ಹೊಡೆಯೋದ್ ನಿಲ್ಸ್ಬೇಕು. ಕಳೆನಾಶಕ ಹೆಣ್ಮಕ್ಳು ಏನು ಗೌರವ ಕಡಿಮೆ ಆಗಲ್ಲ. ಹೆಂಗ್ ಬರ್ತದ ಕೂದ್ಲು ಹಂಗೆ ಬಿಟ್ಬಿಡ್ರಿ. ನೀವು ಫಿಲಿಂ ಆಕ್ಟರ್ ನೋಡಿ ಡೈ ಹಾಕಕ್ ಹೋದ್ರೆ ಕೂದ್ಲಗೆಲ್ಲ ಹಾಕ್ತಾರದ್ ನೀವು. ಕೂದ್ಲು ಮುಖಾಂತರ ಆ ಬುರುಡೆನಲ್ಲಿ ರಂಧ್ರ ಇದ್ದಂಗಿರ್ತದ, ರಂಧ್ರದ ಮುಖಾಂತರ ಮೆದುಳು, ಮೆದುಳಿನಿಂದ ಕಣ್ಣು, ಕಿವಿ, ಮೂಗು ಎಲ್ಲ ಎಲ್ಲಾನು ಕಣ್ಣು ದೃಷ್ಟಿ ಕಮ್ಮಿ ಆಗ್ತದ. ಕಳೆ ಹೊಡೆದ್ರೆ ಕಳೆನಾಶಕ ಬೇರ್ ಮುಖಾಂತರ ಭೂಮಿನಲ್ಲಿರ್ತಕ್ಕಂತ ಸೂಕ್ಷ್ಮಾಣು ಜೀವಿ ಎಲ್ಲ ಸಾಯ್ತದ. ಈಗಾಗಲೇ ರೇಷ್ಮೆ ಆಗ್ತಾ ಇಲ್ಲ, ಒರಿಯೋದು ರೇಷ್ಮೆ ಗೂಡು ಕಟ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್. ಈಗ ಒರಿಯಕ್ ಆಗಲ್ವಾ? ಯಂತ್ರೋಪಕರಣ ಬಂದೈತಲ್ಲ, ಸಣ್ಣ ಸಣ್ಣ ಯಂತ್ರೋಪಕರಣ ನೋಡ್ರಿ, ಎಳ್ಕೊಂಡು ಹೋಗೋದು ಹೊಡ್ಕೊಂಬೋದಲ್ಲ. ಅವ್ರವ್ರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಂತ್ರೋಪಕರಣ ಬಂದೈತೆ. ಜೊತೆಗೆ ಅಮ್ಮ ಲಾಸ್ಟ್ ಅಲ್ಲಿ ಹೇಳ್ಬಿಡ್ತೀನಿ, ಗೋಮಾತನ್ ಯಾಕೆ ಸಾಕ್ಬೇಕು ಅಂದ್ರೆ ಸ್ವಲ್ಪ ಕೇಳ್ರಮ್ಮ. ಇಲ್ಲಿ ಗೋಮಾತನ್ ಯಾಕೆ ಸಾಕ್ಬೇಕು ಅಂದ್ರೆ ಮಧ್ಯಪ್ರದೇಶದ ಭೂಪಾಲ್ ಅಲ್ಲಿ 1987 ಒಂದು ಅಗ್ನಿ ದುರಂತ ಆಯ್ತು. ಅಲ್ಲಿ ಎಂಡೋಸಲ್ಫಾನ್ ಕಂಪನಿ ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಆದಾಗ ಸುತ್ತಲೂ 2 ಕಿಲೋಮೀಟರ್ ಜನ 12 ಗಂಟೆನಲ್ಲಿ ಬ್ಲಾಸ್ಟ್ ಆಗಿದ್ದು, ಎಲ್ಲಿ ಮಲಗಿದ್ದವ್ರು ಅವರೇ ಪ್ರಾಣಿ ಪಕ್ಷಿ ಜನ ಎಲ್ಲ ಸತ್ತೋದ್ರು. 2 ಕಿಲೋಮೀಟರ್ ಎಂಡೋಸಲ್ಫಾನ್ ತಯಾರಾಗತಕ್ಕಂತ ಕಾರ್ಖಾನೆ ಪಕ್ಕದಲ್ಲಿ 2 ಬ್ರಾಹ್ಮಣರ ಮನೆ ಇತ್ತು. ಬ್ರಾಹ್ಮಣರ ಮನೆಯಲ್ಲಿ ಪ್ರತಿದಿನ ಅಗ್ನಿಹೋತ್ರ ಮಾಡ್ತಿದ್ರು. ಏನ್ ಅಗ್ನಿಹೋತ್ರ ಅಂದ್ರೆ ಸಗಣಿನ ನಿಪ್ಪಟ್ಟರ ಮಾಡ್ಕೊಳ್ಳೋದು. ಸಂಜೆ ಸೂರ್ಯ ಅಸ್ತ ಟೈಮ್, ಬೆಳಗ್ಗೆ ಸೂರ್ಯೋದಯ ಟೈಮ್ ಒಂದು ಕುರುಳಿ ಅಂತೀವಿ ರೊಟ್ಟಿ ಮೇಲೆ ಸ್ವಲ್ಪ ತುಪ್ಪ ಹಾಕೋದು, ಅಕ್ಕಿ ಕಾಳು ಹಾಕಿ ಆ ಸಮಯ ಕಣಿಸ್ಬಿಟ್ರೆ ಆ ಬರ್ತಕ್ಕಂತ ಹೊಗೆ ಮನೆಯಲ್ಲಿರ್ತಕ್ಕಂತ ಮಕ್ಕಳಿಗೆ ಮೂಗಲ್ಲಿ ಕಣ್ಣಲ್ಲಿ ಎಲ್ಲ ನರನಾಡಿಗಳಲ್ಲಿ ಆ ಸ್ಪರ್ಶ ಒಳಗಡೆ ಹೋಯ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಯಾವ ರೋಗನೂ ಬರಲ್ಲ. ಪ್ರತಿದಿನ ನಾವು ಮಾಡ್ತೀವಿ. ಆಮೇಲೆ ಅಮೆರಿಕದ ನಾಸಿಕ್ ಅನ್ನೋ ಪ್ಲೇಸ್ ಇಂದ ರಿಸರ್ಚ್ ಮಾಡ್ಲಿಕ್ಕೆ ಬಂದ್ರು. 21 ದಿವಸ ರಿಸರ್ಚ್ ಮಾಡಿ ಎಲ್ಲಾ ಕುಟುಂಬಗಳೂ ಸರ್ವನಾಶ ಆಗಿದೆ, ಇವ್ರದ್ದು 2 ಕುಟುಂಬ ಯಾಕೆ ಸತ್ತಿಲ್ಲ ಅಂದಾಗ ಮನೆಯ ಸುತ್ತಲೂ ಸಗಣಿ ಯಾಕೆ ಸಾರಿಸ್ತಿದ್ರು, ಅಗ್ನಿಹೋತ್ರ ಮಾಡ್ತಿದ್ರು. ಆಮೇಲೆ ಆರ್ಕ, ಆಗಿನ ಕಾಲದಲ್ಲಿ ಆರ್ಕ ಮಾಡಿ ಯಾವುದೇ ಕಾಯಿಲೆ ಬಂದ್ರು ಬಳಸ್ತಿದ್ರು. ಕೊನೆಗೆ ಅವ್ರೇನ್ ಮಾಡಿದ್ರು ಗೊತ್ತಾ, ಇಂಡಿಯನ್ ಕರ್ವ್ ಇಸ್ ಎ ವಂಡರ್ಫುಲ್ ಡಾಕ್ಟರ್ ಅಂತ ಹೇಳಿ ಒಂದು ಕಿಟ್ ಸಮೇತ ಇಂಡಿಯಾಕ್ ಕಳಿಸಿದ್ರು. ಅವತ್ತೇ ನಮ್ ದೇಶ ಆಕಳಿಗೆ ಗೌರವ ಬಂದಿರೋದು. ತಿಂತಾರಂದ್ರೆ ಈಗ ಡೈರೆಕ್ಟ್ ನೀವು ಬೆಳಿಗ್ಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಇಡ್ಕೊಂಡು 3 ಪದರ ವೈಟ್ ಬಟ್ಟೆ ಹಾಕಿ 10 ml ಗೋಮೂತ್ರ 20 ml ಬಿಸಿನೀರ್ ಹಾಕಿ ಡೈರೆಕ್ಟ್ ಕುಡೀರಿ, ಏನೂ ಆಗಲ್ಲ. ನಾನು ಕುಡಿಸ್ತಾ ಇದ್ದೀನಿ ಎಷ್ಟೋ ಜನಕ್ಕೆ. ಈಗ ಆಲ್ರೆಡಿ ಅಲ್ಲೇ ಇದನ್ನೆಲ್ಲ ಸಾಕ್ಷಿ ನೋಡ್ರಿ, ಅಪ್ಪನ ಹೊಟ್ಟೆ ಇದೆಯಾ ಇಲ್ಲ ಮೈ ಹಂಗಿದ್ಯಾ ಹೆಂಗಿದಾರೆ ರೈತರು ನೋಡಿ. ಹೌದೌದು, ದೇಶಿ ಆಕಳ ಮಾತ್ರ. ಯಮ ಸೀಮೆ ಹಸು ಇದು ಡೆವಿಲ್ ಇನ್ ದ ಮಿಲ್ಕ್ ಅಂತ, ಇದು ಹಾಲಿನ ಭೂತ. 40 ಲೀಟರ್ ಹಾಲು ಕರೀತಾ ಇದೆ. ಮುಂದ್ಗಡೆ ಎಷ್ಟು ಹಾಕಿದ್ರೆ ಹಿಂದ್ಗಡೆ ಅಷ್ಟು ಬರ್ತಾ ಇದೆ. ಅದು ಅಮೃತ ಅಲ್ಲ. ಈಗ ಒಂದು ಮದುವೆಗೆ 40 ಲೀಟರ್ ಹಾಲು ತರ್ತೀರಿ, ಎಪ್ಪ ಎಷ್ಟು ತರ್ತೀರಿ? ಒಂದೇ ಪ್ಯಾಕೆಟ್ 200 ml. ಆ ಎಪ್ಪ ಇದ್ದಂಗೆ ನಮ್ಮ ದೇಶ ಆಕಳ ಉತ್ಪನ್ನ ನೀವು ಬಳಸ್ತಾ ಇದ್ರೆ ಖಂಡಿತ ಯಾವುದೇ ರೋಗ ಬರಲ್ಲಮ್ಮ. ಹೆಣ್ಮಕ್ಳು ಬಂದಿದ್ದೀರಾ, ಪರಿವರ್ತನೆ ಆದ್ರೆ ಒಳ್ಳೇದಮ್ಮ.